ಆಯಿತು. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರೀ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ವರಮೌಕ್ತಿಕಂ ಕರತಲೇ ವೇಣುಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ಪೀತಾಂಬರಾತ್ ಪರುಣಬಿಂಬ ಫಲಾದರೋಷ್ಟಾತ್ ಪೂರ್ಣೇಂದು ಸುಂದರ ಮುಖಾದರವಿಂದ ನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಇದೇನು ಕೆಳಗೆ ಮೇಲೆ ಬರ್ತಾ ಇದೆ, ಇದು ಹೋಗ್ತಾನೆ ಇಲ್ಲ. ಆಯಿತು, ಮೂರನೇ ಅಧ್ಯಾಯ ನೋಡಿ. ಭಗವಂತ ತಾನು ಮೊದಲು ಸೃಷ್ಟಿಕ್ಕಿಂತ ಮೂಲವಾಗಿದ್ದ ತಾನು ತಾನೇ ಈ ಜಗತ್ತಾಗಿ ತೋರ್ತಾ ಇದ್ದಾನೆ. ಇದೊಂದು ವಿಚಿತ್ರ. ಭಗವಂತನ ಸೃಷ್ಟಿ ಹೇಗಿರ್ತದಂದರೆ, ಒಂದು ನರ್ತಕಿ ನೃತ್ಯ ಮಾಡುವಾಗ ನೃತ್ಯ ಭಂಗಿಗಳೆಲ್ಲ ನರ್ತಕಿಯಿಂದಲೇ ಹುಟ್ಟಿ ತೋರ್ಕೊಳ್ತಾರೆ. ಆ ಭಂಗಿಗಳೆಲ್ಲ ನರ್ತಕಿ ಬಗೆ ಬಗೆ ಭಂಗಿಗಳು, ರಾಮಾವತಾರ ಕೃಷ್ಣಾವತಾರ ಏನೇನೋ ಎಲ್ಲ ನರಸಿಂಹ ಎಲ್ಲ ಬಗೆ ಬಗೆ ದಶಾವತಾರಗಳು ತೋರಿಸಿದ್ದರೆ ತನ್ನಲ್ಲೇ ತನ್ನ ಮೈಕೈಯಲ್ಲೇ. ಈ ಅವತಾರ ಭಂಗಿಗಳೆಲ್ಲ ಎಲ್ಲಿರ್ತವೆ? ನರ್ತಕಿಯಿಂದ ಹುಟ್ಟಿ ಬಿಡಿಯಾಗಿರ್ತವೆ, ಇರಲ್ಲ. ನರ್ತಕಿಯಲ್ಲಿ ಹುಟ್ಟಿ ನರ್ತಕಿಯಲ್ಲೇ ತೋರ್ಕೊಳ್ತವೆ. ಅದಕ್ಕಾಗೇ ಪರಮಾತ್ಮ ಸೃಷ್ಟಿಕರ್ತ ಹೇಗೋ ಸ್ಥಿತಿಕರ್ತನೂ ಅವನೇ. ಹೇಗೆ ಮಣ್ಣಿನಿಂದ ಹುಟ್ಟಿರುವ ಮಡಿಕೆ ಇರುವಾಗ ತೋರುವಾಗ ಮಣ್ಣಿನಲ್ಲೇ ತೋರ್ಕೊಳ್ತವೆ, ಅಂದರೆ ಹುಟ್ಟಿದ ನಂತರ ಸ್ಥಿತಿಕಾಲದಲ್ಲಿ ಮಣ್ಣಿನಲ್ಲೇ ಇರುತ್ತವೆ ಹೊರತು ಮಣ್ಣನ್ನು ಬಿಟ್ಟು ಬಿಡಿಯಾಗಿರಲ್ಲ. ಯಾವುದೇ ಆಭರಣ ಚಿನ್ನದಿಂದ ಹುಟ್ಟಿ ಚಿನ್ನವಾಗೇ ಇರುತ್ತದೆ, ಬಿಡಿಯಾಗಿರಲ್ಲ, ಮತ್ತು ಕೊನೆಗೆ ಚಿನ್ನ ರೂಪವಾಗಿ ಉಳಿಯುತ್ತದೆ, ಲಯವಾಗುತ್ತದೆ. ಹಾಗೆ ನರ್ತಕಿಯಿಂದ ಹುಟ್ಟಿ ತೋರುವ ಭಂಗಿಗಳು ನರ್ತಕಿಯಲ್ಲಿದ್ದುಕೊಂಡೇ ತೋರ್ತವೆ ಅಲ್ಲ. ನರ್ತಕಿ ಅಲ್ಲಿಂದ ಹೊರಗೆ ಹೋದರೆ ಅಲ್ಲಿ ನಿಮಗೇನು ಭಂಗಿಗಳೇನು ಅಲ್ಲಿ ಕಂಡು ಬರೋಲ್ಲ, ಕಂಡು ಬರ್ತವೆ. ನರ್ತಕಿ ಕೆಳಗೆ ಇಳಿದು ವೇದಿಕ ಕೆಳಗೆ ಇಳಿದು ಮನೆಗೆ ಹೋದಾಗ ಅಲ್ಲೇನು ಕಂಡು ಬರೋಲ್ಲ. ಅಂದರೆ ನರ್ತಕಿ ಶರೀರ ಮೇಲೆಯೇ ಎಲ್ಲ ಭಂಗಿಗಳು ಕಂಡು ಬರ್ತವೆ. ತನ್ನಲ್ಲಿ ಹುಟ್ಟಿ ತನ್ನಲ್ಲಿ ತೋರುಕೊಂಡು ಕೊನೆಗೆ ನರ್ತಕಿ ನೃತ್ಯವೆಲ್ಲ ನಿಲ್ಲಿಸಿಬಿಟ್ಟಾಗ ಆ ಭಂಗಿಗಳೆಲ್ಲ ತಾನಾಗಿ ಬಿಡ್ತಾಳೆ. ನಂತರ ನೃತ್ಯ ನಿಲ್ಲಿಸಿದ ನಂತರ ಭಂಗಿಗಳು ನರ್ತಕಿ ಬಿಡಿಬಿಡಿಯಾಗಿ ಕಂಡು ಬರ್ತಾರೆ, ಆ ಭಂಗಿಗಳೆಲ್ಲ ನರ್ತಕಿ ಆಗಿಬಿಟ್ಟಾಳೆ. ಹಾಗೆ ಪರಮಾತ್ಮದ ಸೃಷ್ಟಿ ಸ್ಥಿತಿ ಲಯ ಅಂದರೆ ಹಾಗೆ ತಿಳ್ಕೊಳ್ಬೇಕು.
ತಾನೇ ಇಷ್ಟು ದೊಡ್ಡ ಪರಮಾತ್ಮ, ಇಷ್ಟು ಅಖಂಡ ದೇಶ ಕಾಲ ನೋಡಿ, ಎಷ್ಟೆಲ್ಲ ಭೂತ ಭವಿಷ್ಯದ ವರ್ತಮಾನವೆಲ್ಲ ಕಾಲ, ಇಷ್ಟೆಲ್ಲ ದೊಡ್ಡ ದೇಶ ಇದೆಲ್ಲ ತಾನೆ, ಇಷ್ಟೆಲ್ಲ ವ್ಯಾಪಕವಾಗಿ ತಾನೇ ತೋರ್ಕೊಳ್ತಾ ಇದ್ದಾನೆ. ನಮ್ಮ ಕನಸಿನ ಪ್ರಪಂಚ ತೋರ್ತದೆ ನೋಡಿ, ನಮ್ಮಲ್ಲೇ ತೋರ್ಕೊಳ್ತದೆ, ನಮ್ಮಂದೇ ನಮ್ಮಿಂದಲೇ ಹುಟ್ಟಿ ನಮ್ಮಲ್ಲೇ ತೋರ್ಕೊಂಡು ಕೊನೆಗೆ ನಮ್ಮಲ್ಲೇ ಸೇರ್ಕೊಂಡು ಬಿಡ್ತೀವಿ. ನಾವೆದ್ದಾಗ ಕನಸೆಲ್ಲ ಎಲ್ಲಿ ಹೋಗ್ತದೆ? ನಾವೇ ಆಗಿಬಿಡ್ತೀವಿ. ಹಾಗೆ ಇದೆಲ್ಲ ಚೈತನ್ಯ ಸ್ವರೂಪ ಪರಮಾತ್ಮನಲ್ಲೇ ಹುಟ್ಟಿ ಪರಮಾತ್ಮನಲ್ಲೇ ತೋರ್ಕೊಂಡು, ಅಂದರೆ ಪರಮಾತ್ಮನನ್ನು ಬಿಟ್ಟು ತೋರಲ್ಲ, ತೋರುವ ಕಾಲದಲ್ಲಿ ಪರಮಾತ್ಮನನ್ನು ಆಶ್ರಯಿಸಿಕೊಂಡೇ ತೋರ್ತದೆ. ಆಭರಣ ತೋರುವ ಕಾಲದಲ್ಲಿ ಚಿನ್ನವನ್ನು ಆಶ್ರಯಿಸಿಕೊಂಡೇ ತೋರ್ತದೆ, ಚಿನ್ನವನ್ನು ಬಿಟ್ಟು ತೋರಲ್ಲ. ನರ್ತಕಿ ಭಂಗಿಗಳು ನರ್ತಕಿಯನ್ನು ಬಿಟ್ಟು ತೋರಲ್ಲ, ನರ್ತಕಿ ಶರೀರದಲ್ಲೇ ಮುಖ ಕೈಕಾಲಿನಲ್ಲೇ ಭಂಗಿಗಳೆಲ್ಲ ತೋರ್ತವೆ. ಹಾಗೆ ನಾವು ಜಗತ್ತು ನೋಡುವಾಗ ಆ ಪರಮಾತ್ಮ ಆಧಾರದಲ್ಲೇ ಎಲ್ಲ ನೋಡ್ತಾ ಇದ್ದೀವಿ. ಪರಮಾತ್ಮನನ್ನು ಬಿಟ್ಟು ತೋರಲ್ಲ, ಬಿಟ್ಟು ಇರೋಕ್ಕೆ ಆಗಲ್ಲ ಜಗತ್ತು. ನಂತರ ಕೊನೆಗೆ ಇದೆಲ್ಲ ಮುಳುಗಿ ಹೋದಾಗ ಪರಮಾತ್ಮ ಉಳಿಯುತ್ತಾನೆ ಜಗತ್ತಲ್ಲ, ತಾನೇ ನುಂಗಿಬಿಡ್ತಾನೆ, ತಾನೇ ಆಗಿಬಿಡ್ತಾನೆ, ತಾನೇ ಆಗಿಬಿಡ್ತದೆ ಜಗತ್ತೆಲ್ಲ. ಹಾಗೆ ಸೃಷ್ಟಿಸ್ಥಿತಿ ಲಯ ಕಾರಕ ಪರಮಾತ್ಮ, ಇದೊಂದು ವಿಚಿತ್ರ ನೋಡಿ. ವಿಚಿತ್ರ ಅಂದರೆ ಭಾರತೀಯರಿಗೆ ಸಹಜ. ಎಲ್ಲ ಶಾಸ್ತ್ರಗಳು ನಮ್ಮಲ್ಲಿರುವ ದ್ವೈತ ವಿಶಿಷ್ಟಾದ್ವೈತ ಅದ್ವೈತ ಇನ್ನು ಯಾರು ನಿಂಬಾರ್ಕ ವಲ್ಲಭ ಏನೇನು ಸಂಪ್ರದಾಯಗಳಿವೆಯೋ ಎಲ್ಲರೂ ಹೇಳುವುದು ಒಂದು ಮಾತು ಏನೆಂದರೆ, ಪರಮಾತ್ಮನಿಂದಲೇ ಜಗತ್ತು ಹುಟ್ಟಿ ಪರಮಾತ್ಮನಿಂದಲೇ ಸ್ಥಿತಿಯಾಗಿ ಕೊನೆಗೂ ಪರಮಾತ್ಮನಲ್ಲೇ ಸೇರಿಕೊಂಡು ಬಿಡ್ತದೆ. ಲಯವಾಗುತ್ತದೆ ಅಂದರೇನು? ತಾನಾಗೇ ಮುಳುಗಿ ಹೋಗ್ತದೆ, ತನಗಿಂತ ಬೇರೆ ಅಲ್ಲ. ಸೃಷ್ಟಿಸ್ಥಿತಿ ಲಯ ನಾಶ ಅಂದರೆ ಅದನ್ನು ಒಡೆದು ಹಾಕುವುದು ಹಾಗಲ್ಲ, ಅದನ್ನು ಸರ್ವನಾಶ ಮಾಡುವುದು ಹಾಗಲ್ಲ, ಅದು ತನ್ನ ಮೂಲ ತನ್ನ ರೂಪವೇ ಆಗಿಬಿಡ್ತದೆ ಎಂದರ್ಥ. ತಾನೇ ಆಗಿಬಿಡ್ತದೆ, ತನಗಿಂತ ಬಿಡಿಯಾಗಿ ಇರಲ್ಲ ಅಷ್ಟೇ, ತನಗಿಂತ ಬಿಡಿಯಾಗಲ್ಲ, ತಾನೇ ಆಗಿಬಿಡ್ತದೆ, ಪರಮಾತ್ಮನಲ್ಲೇ ಇದ್ದು ಬಿಡ್ತದೆ ಅಷ್ಟೇ ಅರ್ಥ. ಲಯ ಎನ್ನುವುದು ಅದು ಶಾಸ್ತ್ರೀಯ ಮಾತು, ಲೌಕಿಕ ಮಾತಾಗಿ ತಿಳ್ಕೊಳ್ಳಬಾರದು. ಮನುಷ್ಯರನ್ನೆಲ್ಲ ಸಾಯಿಸಿಬಿಡ್ತಾರೆ ಅಂದರೆ ಹೀಗೇನು ತಿಳ್ಕೊಳ್ತಾರೆ, ಇದೇನು ಯಮಧರ್ಮರಾಜನ ಹಾಗೆ ಮನುಷ್ಯನನ್ನು ನಾಶ ಮಾಡ್ತಾನೆ? ನಾಶ ಎಂದ ಅರ್ಥ ಅಲ್ಲ, ತನ್ನಲ್ಲೇ ಏನು ಹೇಳ್ತಾನೆ, ಸೇರಿಸ್ಕೊಂಡು ಬಿಡ್ತಾನೆ ಎಂದ ಅರ್ಥ ಅಷ್ಟೇ. ಹಾಗೆ ಇದೊಂದು, ಅದರಿಂದ ಪರಮಾತ್ಮ ಸರ್ವವ್ಯಾಪಕ, ಸೃಷ್ಟಿಸ್ಥಿತಿ ಲಯಕಾರಕ, ಜಗತ್ತು ಪರಮಾತ್ಮನಲ್ಲೇ ತೋರ್ಕೊಳ್ತದೆ, ಬಿಡಿಯಾಗಿ ತೋರಲ್ಲ, ಇದು ಅತ್ಯಂತ ಮುಖ್ಯ. ಆದ್ದರಿಂದ ಜಗತ್ತಿನ ಇದರಿಂದ ಏನು ಗೊತ್ತಾಗ್ತದೆ? ಜಗತ್ತಿನ ಯಾವ ಆಕಾರ, ಯಾವ ರೂಪ, ಯಾವ ವಸ್ತುವೇ ಆಗಲಿ ಪರಮಾತ್ಮ ಪರಮಾತ್ಮಕ್ಕಿಂತ ಬಿಡಿಯಲ್ಲ, ಬೇರೆ ಅಲ್ಲ. ಇದೆಲ್ಲವೂ ಪರಮಾತ್ಮನ ಒಂದು ರೂಪವೇ. ಅಂದರೆ ಪರಮಾತ್ಮನ ಕೈಕಾಲು ಹಾಗೆ, ಕೈಕಾಲು ಮುಖ ಇದೆಲ್ಲ ಏನು ಪರಮಾತ್ಮಕ್ಕಿಂತ ಬೇರೆ ಅಲ್ಲ. ಹಾಗೆ ಇದೆಲ್ಲ ಪರಮಾತ್ಮನ ರೂಪವನ್ನೇ ನೋಡ್ತಾ ಇದ್ದೀವಿ. ನೀವು ಪ್ರಪಂಚ ನೋಡುವಾಗ ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಹೊರತು ಇದೆಲ್ಲವೂ ಅವನ ರೂಪವೇ. ಇದು ನಾವು ಬೇರೆ ಏನು ಅಂದ್ಕೊಳ್ತಾ ಇದ್ದೀವಿ, ಇದು ಜಡ ಅಂದ್ಕೊಳ್ತಾ ಇದ್ದೀವಿ. ಪ್ರಪಂಚ ಜಡ ಅಲ್ಲ, ಇದು ಬೇರೆ ಅಲ್ಲ, ಇದು ಪರಮಾತ್ಮನ ರೂಪವೇ. ಇದು ಗೊತ್ತಾಗಬೇಕು ನಮಗೆ. ಎಷ್ಟೆಷ್ಟು ಗೊತ್ತಾಗ್ತದೋ ಅಷ್ಟು ಪರಮಾತ್ಮ ದರ್ಶನವಾಗಿ ಜಗತ್ತು ಪರಮಾತ್ಮ ಎಂದೇ ನಮಗೆ ದರ್ಶನವಾಗ್ತದೆ. ನಮಗೆ ರಾಗ ದ್ವೇಷ ಮೋಹ ಜನ್ಮ ಮರಣ ಎಲ್ಲ ಹೋಗಿಬಿಡ್ತದೆ. ಇದು ರಹಸ್ಯ, ಇದು ತಿಳಿಯತಕ್ಕದ್ದು. ಅದಕ್ಕಾಗಿ ದೇವತಿರ್ಯಂಗ್ ನರಾದಿಶ ನಿನ್ನೆಯ ಅಧ್ಯಾಯದಲ್ಲಿ ಹೇಳಿದ್ವಿ, ದೇವ ತಿರ್ಯಕ್ ನರ ಎಲ್ಲ ತಾನೇ ಸೃಷ್ಟಿ ಮಾಡಿದ. ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ ಷೋಡಶಕಲಂ ಆದೌ ಲೋಕ ಸುಸೃಕ್ಷಯ. ತಾನೇ ಪರಮಾತ್ಮ ಷೋಡಶಕಲ ಪುರುಷ. ಷೋಡಶಕಲ ಅಂದರೆ ಪೂರ್ಣ. ಚಂದ್ರನು ಹೇಗೆ ಪೂರ್ಣನಾಗಿರುತ್ತಾನೋ, ಷೋಡಶಕಲ ಅಂದರೆ ಪೂರ್ಣ, ಹುಣ್ಣಿಮಿ ಚಂದ್ರ ಹೇಗೆ ಪೂರ್ಣವಾಗಿರುತ್ತಾನೋ ಹಾಗೆ ಪೂರ್ಣ ರೂಪವಾಗಿ ಅಖಂಡ ವಿರಾಟ್ ರೂಪವಾಗಿ ತಾನೇ ತೋರ್ತಾನೆ. ಯಸ್ಯಾಂ ಭಸಿಶ್ಯಯಾನಸ್ಯ ಯೋಗ ನಿದ್ರಾಂ ವಿತನ್ವತಃ. ಮೊದಲು ಪರಮಾತ್ಮ ಯೋಗ ನಿದ್ರೆ ಮಾಡುತ್ತಿದ್ದ. ಯೋಗ ನಿದ್ರೆ ಅಂದ್ರೇನು? ನಮ್ಮ ನಿದ್ರೆಯಲ್ಲಿ ಅಜ್ಞಾನ ಇರುತ್ತದೆ. ಭಗವಂತನ ಯೋಗ ನಿದ್ರೆಯಲ್ಲಿ ಜಗತ್ತೆಲ್ಲ ಹಾಗೆ ಒಂದು ಧ್ಯಾನದಲ್ಲಿದ್ದ ಹಾಗೆ ಇರುತ್ತಾನೆ. ಅವರ ಅರಿವು ಇರುತ್ತದೆ, ಜಗತ್ತೆಲ್ಲ ನಿಂತು ಹೋಗ್ತದೆ ಅಷ್ಟೇ ಹೊರತು ಅರಿವು ಇರುತ್ತದೆ. ಧ್ಯಾನದಲ್ಲಿರುವವನಿಗೆ ಅರಿವಿರುತ್ತದೆ. ವ್ಯವಹಾರ ಎಲ್ಲ ಕೈಕಾಲು ಅಲಗಾಟ ಪ್ರಪಂಚ ಎಲ್ಲ ನೋಡುವುದು ನಿಂತು ಹೋಗ್ತದೆ ಹೊರತು ಅರಿವಿರುತ್ತದೆ. ಹಾಗೆ ಅರಿವಿನ ಸ್ವರೂಪ ಪರಮಾತ್ಮ ಯೋಗ ನಿದ್ರದಲ್ಲಿರುತ್ತಾನೆ. ವೈಕುಂಠದಲ್ಲಿ ವಿಷ್ಣು ಹೇಗೆ ಮಲ್ಕೊಂಡಿರುತ್ತಾನೆ ನೋಡಿದೆ, ಯೋಗ ನಿದ್ರೆ ಸುಮ್ಮನೆ ನಮ್ಮ ಹಾಗೆ ನಿದ್ದೆ ಅಲ್ಲ, ಅದು ಯೋಗ ನಿದ್ದೆ ಅಷ್ಟೆ. ಯೋಗ ನಿದ್ರೆ ಅಂದರೆ ಪ್ರಪಂಚ ವ್ಯವಹಾರ ನಿಂತು ಹೋಯಿತು ಎಂದು ಅರ್ಥ ಅಷ್ಟೆ. ಯಸ್ಯಾಂ ಭಸಿಶ್ಯಯಾನಸ್ಯ ಯೋಗ ನಿದ್ರಾಂ ವಿತನ್ವತಃ ನಾಭಿಹೃದಾಂಬುಜಾದಾಸೀತ್ ಬ್ರಹ್ಮ ವಿಶ್ವಸೃಜಾಂ ಪ್ರಭು. ಅವರ ಅವ್ಯಕ್ತ, ನಾವು ನಿದ್ದೆ ಹೋದಾಗ ಎಲ್ಲ ಪ್ರಪಂಚವೆಲ್ಲ ನಮ್ಮ ಕನಸಿನ ಪ್ರಪಂಚ, ಈ ಪ್ರಪಂಚವೆಲ್ಲ ಮುಳುಗಿ ಹೋಗುತ್ತದೋ ಹಾಗೆ ಎಲ್ಲವೂ ತನ್ನಲ್ಲೇ ಮುಳುಗಿ ಹೋಗಿರುವ
ಆ ಪ್ರಪಂಚ ಪರಮಾತ್ಮ ರೂಪವಾಗಿದ್ದು ಶಯಾನಸ್ಯ ನಾಭಿ ಹೃದಾಂಬುಜ, ತನ್ನ ನಾಭಿಯಿಂದ, ತನ್ನ ನಾಭಿ ಅಂದರೆ ತನ್ನ ತಾನೇ ಎಂದ ಅರ್ಥ ಬೇರೆ. ಅಂಬುಜಾದ ಆಸೀತ್ ಬ್ರಹ್ಮ ವಿಶ್ವಸೃಜಾಂಪತಿ, ಮೊದಲು ಬ್ರಹ್ಮ ಹುಟ್ಟುತ್ತಾನೆ ತನ್ನ ನಾಭಿ ಕಮಲದಿಂದ. ಕಮಲ ಅಂದರೆ ಏನು? ರೌಂಡ್ ಆಗಿರುತ್ತದೆ, ಒಂದು ತ್ರಿಭುಜ ಚತುರ್ಭುಜ ಅಲ್ಲ. ಕಮಲಕ್ಕೆ ಅರ್ಥವೇನು? ಗೋಲಾಕಾರವಾಗಿರುತ್ತದೆ. ಗೋಲಾಕಾರದ ಸೃಷ್ಟಿ ನೋಡಿ, ಈ ಸೃಷ್ಟಿಯು ಈ ಸೈಡ್ ಹೋಗಿ, ಈ ಸೈಡ್ ಹೋಗಿ, ಈ ಸೈಡ್ ಹೋಗಿ, ಈ ಸೈಡ್ ಹೋಗಿ, ಯಾವ ಸೈಡ್ ಹೆಚ್ಚಿದೆ ಕಡಿಮೆ ಇದೆ? ಯಾವ ಸೈಡ್ ಹೋಗಿದ್ದರೂ ಅಷ್ಟೇ, ಗೋಲಾಕಾರವಾಗಿದೆ ಸೃಷ್ಟಿ ಅಲ್ಲ. ನಮ್ಮ ಶಾಸ್ತ್ರ ಹೇಳುವುದೇನು? ಗೋಲಾಕಾರ ಪ್ರಪಂಚ ಸೃಷ್ಟಿ. ಯಾವ ಸೈಡ್ ನೋಡಿದರೂ ಒಂದೇ ತರಹ, ಏನು ಗೊತ್ತೇ ಆಗಲ್ಲ. ಅನಾದಿ ಅನಂತ, ಅನಾದಿ ಅನಂತ. ಆದ್ದರಿಂದ ಈ ನಾ ಕಮಲವಾಗಿರುತ್ತದೆ, ಆ ಕಮಲದಿಂದ ಬ್ರಹ್ಮ ಮೊದಲು ಹೊಟ್ಟುತ್ತಾನೆ. ಬ್ರಹ್ಮ ಅಂದರೆ ಏನು? ಪ್ರಪಂಚದ ನಾಮರೂಪಗಳು ಬೇರೆ ಬೇರೆ ಬಿಡಿಬಿಡಿಯಾಗಿ ಕಂಡು ಬರಲ್ಲ, ಎಲ್ಲ ಒಟ್ಟಾಗಿರುವ ಹಾಗೆ. ಅಂದರೆ ಏನು? ಒಂದು ಮಣ್ಣು ತಗೊಂಡು, ಮಣ್ಣಿನಲ್ಲಿಂದ ನೀವು ಏನೇನೋ ಬಗೆ ಬಗೆಯ ಒಂದು ಆ್ಯಪಲು, ಇನ್ನೇನೋ ಹಣ್ಣು, ಟೇಬಲು, ವಸ್ತುಗಳು, ಗಿಣಿ, ಏನೇನೋ ಮಡಿಕೆ, ಕುರ್ಚಿ, ಬಗೆ ಬಗೆ ಪದಾರ್ಥಗಳು ಮಾಡುವಕ್ಕೆ ಮುಂಚೆ ಮಣ್ಣೆಲ್ಲ ಒಂದು ಇಷ್ಟು ಮುದ್ದೆ ಆಕಾರ ಇರುತ್ತದೆ ಅಲ್ಲ. ಮುದ್ದೆ ಆಕಾರದೊಂದಿಗೆ ಮುದ್ದೆ ತಗೊಂಡು ಅದರಿಂದ ಒಂದು ಒಂದು ಕೈ ಕಾಲು ಬೆರಳು ಏನೇನೋ ಎಲ್ಲ ಮಾಡ್ತೀರಿ. ಒಂದೊಂದು ಆಕಾರ ಹುಟ್ಟುವಕ್ಕೆ ಮುಂಚೆ ಒಂದು ಮಣ್ಣಿನ ಆಕಾರ, ಮುದ್ದೆ ಆಕಾರ ಇರುತ್ತದಲ್ಲ, ಅದು ಬ್ರಹ್ಮದೇವ. ಅವರಿನಲ್ಲೇ ಮಿಕ್ಕ ಎಲ್ಲ ಮನುಷ್ಯರು, ದೇವರು, ಋಷಿಗಳು, ಮರ ಗಿಡಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಪೃಥ್ವಿ, ಎಲ್ಲ ಆಕಾರಗಳು ಅವರಲ್ಲೇ ತಯಾರಾಗ್ತವೆ. ಮೊದಲು ಈ ಆಕಾರಗಳೆಲ್ಲ ಹುಟ್ಟುವಕ್ಕೆ ಮುಂಚೆ ಒಂದು ಸಾಮಾನ್ಯ ಆಕಾರ ಇರುತ್ತದಲ್ಲ, ಅದನ್ನೇ ಹಿರಣ್ಯಗರ್ಭ, ಅದನ್ನೇ ಬ್ರಹ್ಮದೇವ ಹೇಳಿದ್ದೀವಿ. ಒಂದು ಮುದ್ದೆ ಆಕಾರ, ಶುದ್ಧ ಮಣ್ಣಿದೆ ನೋಡಿ, ಅದು ಪರಮಾತ್ಮ. ಅದು ಮುದ್ದೆ ಆಕಾರ ಧರಿಸಿದರೆ ಬ್ರಹ್ಮ, ಮಿಕ್ಕ ಆಕಾರ ಧರಿಸಿದರೆ ಪ್ರಪಂಚ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಮಣ್ಣಿಗಿಂತ ಮುದ್ದೆ ಎಷ್ಟು ದೂರ, ಮುದ್ದೆಗಿಂತ ಮಿಕ್ಕ ಆಕಾರಗಳು ಎಷ್ಟು ದೂರ? ನಾವಷ್ಟೇ ಇದ್ದೇವೆ ಪರಮಾತ್ಮಗಿಂತ. ಪರಮಾತ್ಮದಿಂದ ಮುದ್ದೆ ಆಕಾರ, ಅದು ಬ್ರಹ್ಮ. ಬ್ರಹ್ಮದಿಂದ ಮಿಕ್ಕ ಆಕಾರಗಳು ಅಂದ್ರೇನು? ಅವೆಲ್ಲ ಅವರನ್ನಲ್ಲೇ, ಅವರನ್ನು ಬಿಡಿಯಾಗಿಲ್ಲ, ಅವರನ್ನು ಬಿಟ್ಟು ಬೇರೆ ಆಗಿಲ್ಲ. ಹಾಗೆ ಮೊದಲು ಎಲ್ಲರೂ ಆಕಾರಗಳು ತಯಾರಾಗೋಕ್ಕೆ ಮುಂಚೆ ಒಂದು ಮರ ಗಿಡ ನೋಡಿ, ಮರ ಗಿಡಗಳಾಗುವಕ್ಕೆ ಮುಂಚೆ ಒಂದು ಬೀಜ ಇರುತ್ತದೆ. ಬೀಜ ಏನು? ಒಂದು ಗೋಲಾಕಾರ ಇರುತ್ತೆ. ಬೀಜದಲ್ಲಿ ಒಂದೊಂದು ಚಿಕ್ಕ ಮೊಳಕೆ ಆಗುತ್ತದೆ, ಮೊಳಕಿನಿಂದ ಚಿಕ್ಕ ಎಲೆಗಳಾಗುತ್ತವೆ, ಎಲೆಯಿಂದ ಇನ್ನೂ ಸ್ವಲ್ಪ ದೊಡ್ಡ ಎಲೆ, ಇನ್ನೂ ನಾಲ್ಕಾರು ಎನೆಗಳು, ಒಂದು ಚಿಕ್ಕ ಕೊಂಬೆ, ಇನ್ನೇನು ದೊಡ್ಡ ಮರ ಆಗುತ್ತೆ. ಮರ ಆದ ನಂತರ ಬಗೆ ಬಗೆ ಅವಯವಗಳು ಕಂಡು ಬರ್ತವೆ, ಅನೇಕ ಅವಯವಗಳು. ಇದೆಲ್ಲ ಅವಯವಗಳು ಮೊದಲು ಬೀಜದಲ್ಲಿ ಹೇಗಿರುತ್ತವೆ? ಒಂದೇ ಚಿಕ್ಕ ಗೋಳಾಕಾರ. ಹಾಗೆ ಬ್ರಹ್ಮದೇವ ಮೊದಲೆಲ್ಲ ಗೋಳಾಕಾರ ಇರ್ತಾನೆ, ಅನಂತ ಗೋಳ, ಅದಕ್ಕಾಗಿ ದೊಡ್ಡ ಗೋಳ ಹಿರಣ್ಯ ಗರ್ಭ ಎಂದು ಹೇಳಿದ್ದಾರೆ. ಬ್ರಹ್ಮಾಂಡ ಹೇಳ್ತೀವಿ ನೋಡಿ, ಬ್ರಹ್ಮಾಂಡ ಬ್ರಹ್ಮದೇವ ಎರಡೂ ಒಬ್ಬನೇ. ಅಂಡ ಅಂದರೆ ಅಂಡಾಕಾರ, ಅಂಡಾಕಾರ ಅಂದರೆ ಒಂದು ಮುದ್ದೆ ಆಕಾರ ಇರುತ್ತದೆ. ಅಂಡಾಕಾರ ಅಂದರೆ ಅರ್ಥ ಅದರಲ್ಲಿ ಆಕಾರಗಳು ಬೇರೆ ಬೇರೆ ಕಂಡು ಬರ್ತಾ ಇಲ್ಲ ಅಷ್ಟೇ ಅರ್ಥ. ಪ್ರಪಂಚದ ಆಕಾರಗಳು, ಪೃಥ್ವಿ, ಪಂಚಭೂತಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಮನುಷ್ಯ, ಪ್ರಾಣಿ, ಗಿಡಗಳು, ಎಲ್ಲ ಬೆಟ್ಟಗಳು ಬಿಡಿಬಿಡಿಯಾಗಿ ಕಂಡು ಬರ್ತಾ ಇಲ್ಲ, ಎಲ್ಲ ಒಟ್ಟೆ ಆಕಾರವಾಗಿದೆ, ಅಂಡಾಕಾರ. ಅದೇ ಹಿರಣ್ಯಗರ್ಭ, ಅದೇ ಬ್ರಹ್ಮದೇವ. ಆದ್ದರಿಂದ ಈಗ ಮಿಕ್ಕ ಸೃಷ್ಟಿ ಅಲ್ಲ. ನಾಭಿ ಹೃದಾಂಬುಜಾದಾಸೀತ್ ಬ್ರಹ್ಮ ವಿಶ್ವಸೃಜಾಂಪತಿ. ಉಪನಿಷತ್ತು ಹೇಳುವುದಕ್ಕಿಂತ ಪುರಾಣ ಹೇಳುವುದು ಇಷ್ಟು ಚೆನ್ನಾಗಿ ಅರ್ಥವಾಗ್ತದೆ ನೋಡಿ. ಪುರಾಣಗಳು ವೇದದ ವ್ಯಾಖ್ಯಾನವೇ ಅಷ್ಟೇ, ಇನ್ನೂ ತಿಳಿಯಾಗಿ, ಇನ್ನೂ ಬಿಡಿಸಿ ಬಿಡಿಸಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಹೇಳಿದ್ದಷ್ಟೇ, ಏನಿಲ್ಲ. ಅದೇ ವೇದವೇ, ವೇದದಲ್ಲಿ ಉಪನಿಷತ್ತಿನಲ್ಲಿ ಹೇಳಿದ್ದನ್ನೇ ಪುರಾಣ ಹೇಳ್ತಾ ಇದೆ. ಸ್ವಲ್ಪ ಬಿಡಿಸಿ ಬಿಡಿಸಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಸರಳವಾದ ಉದಾಹರಣೆಗಳಿಂದ ಅರ್ಥ ಮಾಡಿಸ್ತದೆ ಅಷ್ಟೇ. ಅದೇ ತತ್ವ, ಅದೇ ವೇದಜ್ಞಾನ ನಮಗೆ ಗೊತ್ತಾಗ್ತದೆ ಇದರ ಮೂಲಕ. ಯಸ್ಯ ಅವಯವ ಸಂಸ್ಥಾನೈ ಕಲ್ಪಿತೋ ಲೋಕ ವಿಸ್ತರ, ಅವರ ಅವಯವ ಆ ಹಿರಣ್ಯ ಗರ್ಭ ಅಥವಾ ಬ್ರಹ್ಮದೇವನ, ಅಂಡಾಕಾರವಾದ ಬ್ರಹ್ಮದೇವನ ಕೈಕಾಲುಗಳಾಗೆ ಜಗತ್ತೆಲ್ಲ ಹುಟ್ಟುತ್ತದೆ. ಬ್ರಹ್ಮದೇವನಿಂದ ಜಗತ್ತು ಹುಟ್ಟಿತು ಅಂದರೆ ಹುಟ್ಟಿ ಎಲ್ಲಿ ಹೋಯಿತು? ಹಸುವಿನಿಂದ ಕರು ಹುಟ್ಟಿ, ಕರು ಹುಟ್ಟಿ ಬಿಡಿಯಾಗ್ತದೆ, ಬಿಡಿಯಾಗಿ ಕರು ಇಲ್ಲಿರುತ್ತದೆ, ಹಸು ಇಲ್ಲಿರುತ್ತದೆ. ಕೆಲವು ದಿವಸಕ್ಕೆ ಹಸು ಸತ್ತು ಹೋದರೂ ಕರು ನಿಲ್ಲುತ್ತದೆ. ಹಾಗಲ್ಲ, ಹಾಗಲ್ಲ. ಹೇಗೆ? ಇದು ತನ್ನ ಶರೀರದಲ್ಲೇ ಇರ್ತಾನೆ. ಅದರಿಂದ ಬ್ರಹ್ಮದೇವನಿಂದ ನಾವು ಎಷ್ಟು ದೂರವಾಗಿದ್ದೇವೆ? ಬ್ರಹ್ಮದೇವನ ಕೈಕಾಲುಗಳೇ ನಾವು, ನಾವು ಬೇರೆ ಏನಿಲ್ಲ. ಬ್ರಹ್ಮದೇವನ ಕೈಕಾಲುಗಳೇ ನಾವು, ಬಿಡಿಯಾಗಿ ಏನಿಲ್ಲ, ದೂರವಾಗಿಲ್ಲ. ಯಸ್ಯ ಅವಯವ ಸಂಸ್ಥಾನ, ಈ ಶ್ಲೋಕ ಹೇಳ್ತದೆ ನೋಡಿ, ಅವನ ಅವಯವ ರೂಪಗಳಲ್ಲೇ ನಾವೆಲ್ಲ ಇದ್ದೇವೆ. ಈ ಮರ ಗಿಡಗಳು ನಾವು ಎಲ್ಲ. ಅದಕ್ಕಾಗಿ ಎಲ್ಲರೂ ಎಲ್ಲರೂ ಒಂದೇ ಬ್ರಹ್ಮದೇವನ ಮಕ್ಕಳು, ಎಲ್ಲರದರಿಂದ ಒಬ್ಬರೇ, ಒಂದೇ ಕುಟುಂಬ. ಯಸ್ಯಾವ ಸಂಸ್ಥಾನೈ ಕಲ್ಪಿತೋ ಲೋಕ ವಿಸ್ತರ, ಇಷ್ಟೆಲ್ಲ ಲೋಕ ತಯಾರ. ತದ್ವಯಿ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ.
ಆದರೆ ಬ್ರಹ್ಮದೇವನ ರೂಪ ಅತ್ಯಂತ ಶುದ್ಧವಾಗಿರುತ್ತೆ. ಅನಂತರ ಜನರದು ರಜೋಗುಣ ತಮೋಗುಣ ಸೇರಿಕೊಂಡು ಬಿಡ್ತದೆ. ಮೊದಲು ಮೊದಲು ಶುದ್ಧ ಸತ್ವ ಅಂದರೆ ನೋಡಿ, ಕನಸು ನಮ್ಮ ಮನಸ್ಸಿನಿಂದಲೇ ಕಲ್ಪಿಸ್ತೀವಲ್ಲವೇ, ಆದ್ದರಿಂದ ಬ್ರಹ್ಮದೇವನ ಹಂತ ಇರುವಾಗ ಇದೆಲ್ಲ ಮಾನಸ ಸೃಷ್ಟಿ. ಮಾನಸ ಅಂದರೆ ಅರ್ಥವೇನೆಂದರೆ ಶುದ್ಧ ಸಾತ್ವಿಕ ರೂಪ, ಮನಸ್ಸಿನ ಸಂಕಲ್ಪ ಅಂದರೆ ಅರಿವೇ ಚೈತನ್ಯ ರೂಪ. ಪರಮಾತ್ಮನ ಸಂಕಲ್ಪ ಮಾತ್ರವಾಗ್ತದೆ. ಆ ಸಂಕಲ್ಪವೇ ನೋಡಿ ಕನಸು. ಕನಸು ನಿಜವಾಗಿ ಎಚ್ಚರಕ್ಕೆ ಬಂದಾಗ ಏನೆಂದು ಗೊತ್ತಾಗ್ತದೆ, ಸುಮ್ಮನೆ ಕಲ್ಪನೆ. ಕಲ್ಪನೆ ಅಂದರೆ ಮನಸ್ಸಿನ ಭಾವ ಮಾತ್ರ. ಅದೇ ಕಲ್ಪನಾರೂಪ ಮನಸ್ಸಿನಲ್ಲಿ ಕನಸಿನಲ್ಲಿ ನಾವು ಒಳಗೆ ಇರುವಾಗ ಹೇಗಿರ್ತೀವಿ, ಒಳಗೆ ಇರುವಾಗ ಅದರಲ್ಲಿ ಒಳಗೆ ಇರುವಾಗ ಅದೆಲ್ಲ ಒಂದೊಂದು ಪದಾರ್ಥ ಮುಟ್ಟಿದರೆ ಇದು ಕಲ್ಲು, ಇದು ಟೇಬಲು, ಇದು ಗೋಡೆ ಎಂದು ಗಟ್ಟಿಯಾಗಿ ಕಂಡುಬರ್ತದೆ ಅಲ್ಲವೇ. ಜಡ ಪದಾರ್ಥ ಕಂಡುಬರ್ತದೆ ಒಳಗೆ ಇರುವಾಗ. ಎದ್ದಕ್ಕೆ ಎಚ್ಚರಕ್ಕೆ ಬಂದಾಗ ಅದೆಲ್ಲ ಮನಸ್ಸೇ ಕಲ್ಪನೆಯೇ ಆಗುತ್ತದೆ. ಇದು ಬ್ರಹ್ಮದೇವನ ಮಾನಸಿಕ ಕಲ್ಪನೆ. ಆ ಕಲ್ಪನ ಒಳಗೆ ನಾವಿರುವಾಗ ಇದೆಲ್ಲ ಪದಾರ್ಥ ಆಗಿ ಕಂಡು ಬರ್ತಾ ಇದೀವ. ಇದು ಪದಾರ್ಥ, ಇದೆಲ್ಲ ಗೋಡೆ ನೋಡು, ಗಟ್ಟಿಯಾಗಿದೆ, ಇದೆಲ್ಲ ನಿಜವಾಗಿ ಇದೆಲ್ಲ ಮನಸ್ಸಿನ ರೂಪವೇ. ಹಿರಣ್ಯಗರ್ಭನಿಗೆ ಬ್ರಹ್ಮದೇವನಿಗೆಲ್ಲ ಮನಸ್ಸಿನ ರೂಪ. ಆದ್ದರಿಂದ ಬ್ರಹ್ಮದೇವನ ಮನಸ್ಸಿನ ರೂಪ ಆಗುವುದರಿಂದ ಸಾತ್ವಿಕ ಶುದ್ಧ. ಶುದ್ಧ ಅಂದರೆ ಮನಸ್ಸಿನ ರೂಪ ಶುದ್ಧ ಇರುತ್ತದೆ. ಮನಸ್ಸಿನ ರೂಪಕ್ಕೆ ಕೊಳೆ ಆಗಲ್ಲ, ಭೌತಿಕ ರೂಪಕ್ಕೆ ಕೊಳೆ ಆಗ್ತದೆ ಅಲ್ಲವೇ. ಯಾವುದೇ ಒಂದು ನೀವು ಅಡುಗೆ ಮಾಡಿ ಅನ್ನ ಆಗಲಿ ಪಲ್ಯ ಆಗಲಿ ಮಾಡಿದ ನಂತರ ಕೆಲವು ಒಂದು 4-5 ಗಂಟೆಗಳು 10 ಗಂಟೆಗಳು ಇಡೀ ಏನಾಗುತ್ತದೆ, ಅದು ಹಾಳಾಗಿಬಿಟ್ಟು ಏನಾಗ್ತದೆ, ವಾಸನೆ ಬರ್ತದಲ್ಲ, ದುರ್ಗಂಧ. ಆಗ ಪ್ರತಿ ವಸ್ತು ಪಂಚಭೂತದಲ್ಲಿ ತಯಾರಾಗಿದ್ದು ಕೆಲವು ದಿವಸ ಕೆಲವು ಗಂಟೆ ಇರುತ್ತದೆ, ಗಂಟೆ ಇದ್ದು ಹಾಳಾಗ್ತದೆ. ಮರ ಗಿಡಗಳು ಹಾಳಾಗ್ತವೆ ಎಲ್ಲವೂ ಅಷ್ಟೇ, ಮಣ್ಣಿನಲ್ಲಿ ಹಾಕಿದರೆ ಹಾಳಾಗ್ತವೆ. ಆದರೆ ಮನಸ್ಸಿನಿಂದ ಮಾಡಿರುವ ಕಲ್ಪನೆಗೆ ವಾಸನೆ ದುರ್ಗಂಧ ಬರಲ್ಲ, ಅದಕ್ಕೆ ಮುಪ್ಪು ಇರಲ್ಲ, ನಾಶವಾಗಲ್ಲ, ಶುದ್ಧವಾಗಿರುತ್ತದೆ, ಮನೋಭಾವನೆ ಶುದ್ಧವಾಗಿರುತ್ತೆ. ಆದ್ದರಿಂದ ಇದೇ ಪ್ರಪಂಚ ಬ್ರಹ್ಮದೇವನ ಹಂತದಿಂದ ನೋಡಿದರೆ ಅಲ್ಲಿ ಅಶುದ್ಧಿ ಇರಲ್ಲ, ಎಲ್ಲವೂ ಶುದ್ಧಮಯವಾಗಿ ಸಾತ್ವಿಕವಾಗಿ ಕಂಡುಬರ್ತವೆ. ಅದಕ್ಕಾಗಿ ವೈಕುಂಠ ಹಂತದಲ್ಲಿ ಆ ಬ್ರಹ್ಮದೇವನ ಹಂತ ಸಾತ್ವಿಕ ಶುದ್ಧ ಹೇಳಿದ್ದೀವಿ, ಆ ಶುದ್ಧ ಹಂತದಲ್ಲೇ ವೈಕುಂಠ ಇರುತ್ತದೆ. ಅದಕ್ಕೆ ಕೊಳೆ ಆಗಲ್ಲ, ದುರ್ಗಂಧವಿರಲ್ಲ, ಅದಕ್ಕೆ ಮುಪ್ಪು ಇರಲ್ಲ, ನಾಶವಾಗಲ್ಲ, ನಿತ್ಯ ಶುದ್ಧವಾಗಿರುತ್ತದೆ, ಸಾತ್ವಿಕವಾಗಿರುತ್ತದೆ. ಅದು ಈ ಮನುಷ್ಯ ರೂಪ ಹಂತಕ್ಕೆ ಬಂದಾಗ ಇದೆಲ್ಲ ಜನ್ಮ ಮರಣ ಎಲ್ಲ ಕೊಳೆ ಎಲ್ಲ ಆಗಿಬಿಡ್ತದೆ. ಮಾನಸಿಕ ಹಂತಕ್ಕೆ ಅಂದರೆ ಶುದ್ಧ ಸಮಷ್ಟಿ ಮನಸ್ಸು, ನಮ್ಮ ವೈಯಕ್ತಿಕ ಮನಸ್ಸಲ್ಲ, ಅನಂತ ಮನಸ್ಸು, ಎಲ್ಲರ ಮನಸ್ಸು ಸೇರಿಸಿರುವಾಗ ಇರುವ ಅನಂತ ಮನಸ್ಸು, ಅಖಂಡ ಮನಸ್ಸು. ಆ ಅಖಂಡ ಮನಸ್ಸು ಶುದ್ಧವಾಗಿರುತ್ತದೆ. ಇದನ್ನು ಇದು ಹೇಗೆ ಗೊತ್ತಾಗ್ತದೆ, ನೀವೆಲ್ಲ ಹೇಳ್ತೀರಿ, ಹೇಳುವಕ್ಕೆ ಚೆನ್ನಾಗಿದೆ, ಬಟ್ ಯಾರಿಗೆ ಗೊತ್ತಾಗ್ತದೆ? ಇದು ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ, ಇದು ಶುದ್ಧ ಸಾತ್ವಿಕವಾದ ರೂಪ. ಆ ಶುದ್ಧ ಸಾತ್ವಿಕ ರೂಪದಲ್ಲಿ ಮನುಷ್ಯ ಹಂತಕ್ಕೆ ಬಂದಾಗ ಈಗ ಜಡ ಪಂಚಭೂತಗಳು ಹಾಗೂ ಇದಕ್ಕೆ ಜನ್ಮ ಮರಣ ಕೊಳೆ ಆಗೋದು ಎಲ್ಲ, ಒಳ್ಳೆ ಶುದ್ಧ ಇದೆ, ಅಶುದ್ಧ ಇದೆ, ಎರಡು ಆಗುತ್ತೆ, ಸುಗಂಧ ದುರ್ಗಂಧ ಎಲ್ಲ ಬರುತ್ತವೆ. ಪಶ್ಯಂತ್ಯದೋ ರೂಪಮದಭ್ರ ಚಕ್ಷುಷ ಸಹಸ್ರಪಾದೋರು ಭುಜಾನನದ್ಭುತಂ. ಇದೆಲ್ಲ ಯಾರು ನೋಡ್ತಾರೆ ಅಂದರೆ ಜ್ಞಾನಚಕ್ಷುವಿನಿಂದ ನೋಡ್ತಾರೆ, ಜ್ಞಾನಚಕ್ಷುವಿನಿಂದ. ಅಂದರೆ ಋಷಿಗಳಿಗೆ ಯಾವ ಚಕ್ಷು ಇರುತ್ತದೆ ಅಂದರೆ ನಮ್ಮ ಇಂದ್ರಿಯಾಭಿಮಾನ ಬಿಟ್ಟು, ದೇಹಾಭಿಮಾನ ಬಿಟ್ಟು ಮನಸ್ಸಿನ ಹಂತಕ್ಕೆ ಯಾರು ಬರ್ತಾರೆ, ದೇಹಾಭಿಮಾನ ಇಂದ್ರಿಯಾಭಿಮಾನ ಮನಸ್ಸಿನ ಬಿಟ್ಟು ಮನಸ್ಸಿಗೆ ಬಂದಾಗ, ಮನಸ್ಸು ಶುದ್ಧವಾದಾಗ ಆ ಮನಸ್ಸಿನ ಶುದ್ಧಾನುಭವಕ್ಕೆ ಇದು ದಿವ್ಯ ಪ್ರಪಂಚ ಕಂಡುಬರ್ತದೆ. ದಿವ್ಯ ಅಂದರೆ ಶುದ್ಧ ಸಾತ್ವಿಕ ಪಂಚ. ಅದಕ್ಕಾಗಿ ಹೇಳ್ತಾರೆ ಪ್ರಾಕೃತ, ನೀವು ಹೇಳಿದ್ದೀರಾ ಶಾಸ್ತ್ರದಲ್ಲಿ, ಪ್ರಾಕೃತ ಅಪ್ರಾಕೃತ ಅಥವಾ ಲೌಕಿಕ ಅಲೌಕಿಕ. ಲೌಕಿಕ ದಿವ್ಯ ಹೇಳ್ತಾರೆ ನೋಡಿ. ದಿವ್ಯ ಅಂದರೆ ಈ ಪಂಚಭೂತಗಳಿಗಿಂತ ಮುಂದೆ ಸೂಕ್ಷ್ಮ ಪಂಚಭೂತಗಳಿಂದ ಶುದ್ಧ ಸಾತ್ವಿಕವಾಗುತ್ತದೆ ಮಾನಸಿಕ. ಪಂಚಭೂತಮಯವಾಗಿ ಬಿಟ್ಟರೆ ಸ್ಥೂಲ ಶರೀರ, ಸ್ಥೂಲ ಇಂದ್ರಿಯಗಳಿಗೆ ಕಂಡು ಬರ್ತದೆ. ಸ್ಥೂಲ ಇಂದ್ರಿಯಗಳಲ್ಲ, ಮನಸ್ಸಿನ ಹಂತಕ್ಕೂ ಕಂಡು ಬರ್ತದೆ. ಅದಕ್ಕೆ ಜನ್ಮ ಮರಣಾದಿಗಳಿರಲ್ಲ, ಅದು ಅಶುದ್ಧವಾಗಿರಲ್ಲ, ಕೊಳೆ ಆಗಲ್ಲ, ಅಲ್ವೇ ಸುಶುದ್ಧವಾಗಿರುತ್ತದೆ. ಇದು ಆ ಜ್ಞಾನಚಕ್ಷುವಿರುವ ಋಷಿಗಳಿಗೆ ಮಾತ್ರ, ಭಕ್ತರಿಗೆ ಮಾತ್ರ, ಮಹನೀಯರಿಗೆ ಮಾತ್ರ ಆ ಹಿರಣ್ಯ ಗರ್ಭ, ಈ ಜಗತ್ತು, ಶುದ್ಧ ಸಾತ್ವಿಕ ರೂಪ, ವೈಕುಂಠ. ವೈಕುಂಠ ದರ್ಶನ ಯಾರಿಗಾಗ್ತದೋ ಅವರಿಗಾಗುತ್ತೆ. ಪಶ್ಯಂತ್ಯದೋ ರೂಪ ಮದಭ್ರ ಚಕ್ಷುಷ ಸಹಸ್ರ ಪಾದೋರು ಭುಜಾನನದ್ಭುತಂ. ಹೇಗಿರುತ್ತಾನೆ ಸಹಸ್ರ, ಅನಂತ ಪಾದ, ಅನಂತ ಪಾದ, ಅನಂತ ತಲೆಗಳು, ಅನಂತ ಕೈಕಾಲುಗಳು, ಅನಂತ ಕಣ್ಣುಗಳು, ಅನಂತ ಕಿವಿಗಳು. ಪುರುಷ ಸೂತ್ರದಲ್ಲಿ ಹೇಳ್ತಾರೆ ನೋಡಿ, ಸಹಸ್ರ ಶಿವರುಷ ಪುರುಷ ಅಂದರೆ ಏನು, ಆ ಪುರುಷ ಹೇಗಿರುತ್ತಾನೆ, ಅವನಿಗೆ ಸಹಸ್ರ. ಸಹಸ್ರ ಅಂದರೆ ಏನು ಗೊತ್ತಾ, ಸಾವಿರ. ಸಾವಿರ ಅಂದರೆ ಸಾವಿರನೇ ಇರುತ್ತದೆ, ಒಂದು ಹೆಚ್ಚು ಒಂದು ಕಡಿಮೆ ಎಂದು ಅರ್ಥ ಅಲ್ಲ. ಸಹಸ್ರ ಅಂದರೆ ಅನಂತ, ಶತಂ ಸಹಸ್ರಂ ಅನಂತಂ ಚತೆ.
ಅಮರಕೋಶ ಹೇಳ್ತದೆ ಶತಸಹಸ್ರ ಅಂದರೆ ಅನಂತ ಎಂದು ಅರ್ಥ. ಅನಂತ, ಅಸಂಖ್ಯಾತವಾಗಿ ಅನಂತ, ಅನಂತ ಪಾದಗಳು, ಅನಂತ ಕೈಕಾಲುಗಳು, ಅನಂತ ತಲೆಗಳು. ಎಲ್ಲಿಂದ ಅಂದರೆ ನಮ್ಮ ಎಲ್ಲರ ಕೈಕಾಲು ಸೇರಿಸಿಬಿಡಿ. ಎಲ್ಲ ಪ್ರಾಣಿಗಳು, ಋಷಿಗಳು, ದೇವತರು, ಮನುಷ್ಯರು, ಪ್ರಾಣಿಗಳು, ಎಲ್ಲರದ ಕಾಲೆಲ್ಲ ಸೇರಿಸಿಬಿಟ್ರೆ, ಕಾಲುಗಳು ಸೇರಿಸಿ ಎಷ್ಟು ಕಾಲ ಆಗ್ತವೆ? ಅಯ್ಯೋ, ಲೆಕ್ಕನೇ ಮಾಡೋಕ್ಕಾಗ. ನಮ್ಮ ಎಲ್ಲರ ತಲೆಗಳು ಸೇರಿಸಿದ್ರೆ ಎಷ್ಟಾಗ್ತವೆ? ಅದೆಲ್ಲ ಪರಮಾತ್ಮ. ಪರಮಾತ್ಮನ ತಲ ಎಲ್ಲಿದೆ? ನಮ್ಮ ಎಲ್ಲರ ತಲ ಸೇರಿಸ್ಕೊಂಡು, ನಮ್ಮ ಎಲ್ಲರ ಕೈಕಾಲು ಸೇರಿಸ್ಕೊಂಡು, ಹಾಂ, ನಮ್ಮದೆಲ್ಲ ಸೇರಿಸ್ಕೊಂಡು, ನಮ್ಮ ಕಣ್ಣುಗಳು ಸೇರಿಸ್ಕೊಳ್ತಾನೆ. ನಮ್ಮದು ಒಂದು ಚೂರು ನೋಡ್ತದೆ, ಅವರ ಕಣ್ಣು ಅನಂತ ದೃಷ್ಟಿ. ಆದರೆ ಆ ಪರಮಾತ್ಮನ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿ ಒಂದು ಚೂರು ಅಷ್ಟೇ ಅಲ್ಲವೇ? ಸೂರ್ಯನ ಬೆಳಕು, ಸೂರ್ಯನ ಬೆಳಕಿನಲ್ಲಿ ಒಂದೆರಡು ಕಿರಣಗಳು ತಗೊಂಡರೆ ಹೇಗಿರುತ್ತದೆ? ಅನಂತ ಬೆಳಕಿನಲ್ಲಿ ಒಂದು ಚೂರು ಬೆಳಕು ತಗೊಂಡರೆ ನಾವು. ಸೂರ್ಯನ ಅನಂತ ಬೆಳಕು ಈಶ್ವರ, ಹಾಗಾಗ್ತಾನೆ. ಪರಮಾತ್ಮನ ಅನಂತ ಕಣ್ಣು, ದೊಡ್ಡ ಕಣ್ಣು, ಎಲ್ಲ ಪ್ರಪಂಚ ಬ್ರಹ್ಮಾಂಡ ನೋಡ್ತದೆ. ಅದರಲ್ಲಿ ಒಂದು ಚೂರು ನಮ್ಮ ಕಣ್ಣು, ಒಂದು ಚೂರು ನಿಮ್ಮ ಕಣ್ಣು, ಒಂದು ಚೂರು ಅವರ ಕಣ್ಣು, ಒಂದು ಚೂರು ಅವರ ಕಣ್ಣು. ಹಾಗೆ ನಮ್ಮ ಎಲ್ಲ ಕಣ್ಣುಗಳು ಸೇರಿಸಿದರೆ ಅನಂತ ಕಣ್ಣುಗಳು, ಅನಂತ ಕಿವಿಗಳು, ಅನಂತ ಸ್ಪರ್ಶೇಂದ್ರಿಯ, ಎಲ್ಲ ಗೊತ್ತಾಗ್ತದೆ. ಅನಂತ ವಾಸನ, ಅನಂತ ಇದು ಮುಖ, ಅನಂತ ಮುಖ ಅಂದರೆ ಬಾಯಿ. ನಮ್ಮ ಎಲ್ಲರ ಪಂಚಭೂತಗಳು, ಸಕಲ ಪ್ರಾಣಿಗಳ ಪಂಚಭೂತಗಳೆಲ್ಲ, ಇಂದ್ರಿಯಗಳೆಲ್ಲ ಸೇರಿಸಿಕೊಂಡು ಅನಂತ ರೂಪನಾಗ್ತಾನೆ ಪರಮಾತ್ಮ. ಇಂಥ ಸಹಸ್ರಮೂರ್ಧ ಶ್ರವಣಾಕ್ಷಿ ನಾಸಿಕಂ ಸಹಸ್ರ ಮೌಲ್ಯಾಂಬರ ಕುಂಡಲೋಲ್ಲಸತು, ಅದು ಪರಮಾತ್ಮ. ದಿವ್ಯವಾಗಿರುತ್ತದೆ, ಶುದ್ಧವಾಗಿರುತ್ತದೆ, ನಿತ್ಯ ಶುದ್ಧವಾಗಿರುತ್ತದೆ. ಎಷ್ಟು ವರ್ಷ ವರ್ಷ ಯುಗಗಳು ನೋಡಿದ್ದರೂ ಕೊಳೆ ಆಗಲ್ಲ, ಮರಣ ಆಗಲ್ಲ. ನಮ್ಮದು ಯಾವುದು ಲೋಹದಿಂದ ಮಾಡಿದ್ದು ನೋಡಿ, ಕೆಲವು ದಿವಸ ಗಾಳಿಗೆ ಮಲೆ ಗಾಳಿ ಗಾಳಿ ನೀರು ಸೇರಿಕೊಂಡರೆ ನಿಮ್ಮದು ತಾಮ್ರ ಪಾತ್ರ ಏನಾಗುತ್ತದೆ? ಕೆಲವು ದಿವಸಕ್ಕೆ ತುಕ್ಕ ಹಿಡಿಯುತ್ತದೆ. ತುಕ್ಕ ಹಿಡಿಯದೆ ಶುದ್ಧ ನೋಡಿ, ಚಿನ್ನಕ್ಕೆ ತುಕ್ಕ ಹಿಡಿಯಲ್ಲ. ನೀವು ಮಣ್ಣಿನಲ್ಲಿ ಹಾಕಿಬಿಡಿ, ಒಂದು 10 ವರ್ಷ ನಂತರ ತೆಗೆದುಬಿಟ್ರೆ ಹಾಗೆ ಶುದ್ಧ ಇರ್ತದೆ, ಮಣ್ಣು ಕಂಡುಕೊಳ್ಳಲ್ಲ, ತುಕ್ಕ ಹಿಡಿಯಲ್ಲ ಅದಕ್ಕೆ. ಚಿನ್ನ, ಅದಕ್ಕಾಗಿ ಪರಮಾತ್ಮನನ್ನು ಚಿನ್ನ ಜೊತೆಗೆ ಹೋಲಿಸ್ತಾರೆ. ಚಿನ್ನ ಜೊತೆ, ಚಿನ್ನ ಮಿಕ್ಕ ಯಾವ ಪದಾರ್ಥ ಜೊತೆಗೆ ಸೇರಿಕೊಳ್ಳಲ್ಲ, ಅದಕ್ಕೆ ತುಕ್ಕ ಹಿಡಿಯಲ್ಲ. ಆದರೆ ಕೆಲವು ಪದಾರ್ಥಗಳಿದೆ, ಪಾದರಸ ಸೇರಿಕೊಂಡರೆ ಅದಕ್ಕೆ ತುಕ್ಕಾಗ್ಬಿಡ್ತದೆ. ಅಂದರೆ ಅದಕ್ಕೆ ಪರಿಮಿತಿ ಇದೆ. ಪರಮಾತ್ಮನನ್ನು ಸೇರಿಕೊಳ್ಳುವ ಯಾವ ವಸ್ತು ಇಲ್ಲ, ಪಾದರಸವೂ ಇಲ್ಲ. ಅಂದರೆ ಚಿನ್ನ ಮಿಕ್ಕ ಲೋಹಗಳಿಂದ ಹೋಲಿಸಿದ್ದರೆ, ಒಂದು ಪಾದರಸ ಇತ್ಯಾದಿ ಒಂದೆರಡು ಪದಾರ್ಥಗಳಿದೆ, ಅದು ಬಿಟ್ಟರೆ ಮಿಕ್ಕ ಯಾವ ಪದಾರ್ಥ ಜೊತೆಗೆ ಸೇರಿಕೊಳ್ಳಲ್ಲ, ಶುದ್ಧವಾಗಿರುತ್ತದೆ. ಅದಕ್ಕಾಗಿ ಚಿನ್ನ ಎಲ್ಲಕ್ಕಿಂತ ಶುದ್ಧವು ಎಂದು ಪರಮಾತ್ಮಕ್ಕೆ ಹೋಲಿಸುವುದಕ್ಕೆ ಚಿನ್ನವನ್ನು ಹೇಳ್ತಾರೆ. ಚಿನ್ನ ಪರಮಾತ್ಮ ಚಿನ್ನ ಆಗಿರುತ್ತಾನೆ ಅಂತ ಹೇಳ್ತಾರೆ. ಅಂದರೆ ನಮಗೆ ಅಷ್ಟು ಶುದ್ಧವಾಗಿರುತ್ತದೆ ನೋಡಿ, ಅದರ ಬಣ್ಣ ನೋಡಿದರೆ ಹೊಳಪು ಹೇಗಿರುತ್ತದೆ ನೋಡಿ, ಶುದ್ಧವಾಗಿರುತ್ತದೆ. ನೀವು ಮಣ್ಣಿನಲ್ಲಿ ಹಾಕಿಬಿಡಿ ಎಷ್ಟು ದಿವಸ ಏನಾಗಲ್ಲ, ನೀರಿನಲ್ಲಿ ಹಾಕಿಬಿಡಿ ತುಕ್ಕ ಹಿಡಿಯಲ್ಲ, ಕೊಳೆ ಆಗಲ್ಲ, ಏನಾಗಲ್ಲ, ಶುದ್ಧವಾಗಿರುತ್ತೆ. ಹಾಗೆ ಪರಮಾತ್ಮ ನಿತ್ಯ ಶುದ್ಧ ಚೈತನ್ಯವಾಗೇ ಇರ್ತಾನೆ. ಅವರ ಸಗುಣ ರೂಪವಾಗಲಿ ನಿರ್ಗುಣ ರೂಪವಾಗಲಿ ನಿತ್ಯ ಶುದ್ಧವಾಗೇ ಇರುತ್ತೆ ಅಂತ ಪರಮಾತ್ಮ ಅವರ ಆಭರಣಗಳು. ಅದಕ್ಕಾಗಿ ಭಕ್ತರು ಹಿಂದಿನ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ಯಾವ ಯುಗದಲ್ಲೇ ಅವರು ಧ್ಯಾನ ಮಾಡಲಿ, ದ್ವಾಪರದಲ್ಲಿ ಅದೇ ಶುದ್ಧತ, ಕಲಿಯುಗದಲ್ಲಿ ದರ್ಶನವಾಗಲಿ ಅದೇ ಶುದ್ಧವಾಗಿರುತ್ತಾನೆ. ಅವಾಗಲೂ ತುಕ್ಕ ಹಿಡಿಯುವುದಾಗಲಿ, ಮುಪ್ಪು ಬರುವುದಾಗಲಿ ಏನಿಲ್ಲ ಪರಮಾತ್ಮನಿಗೆ, ಅದೇ ಶುದ್ಧ ರೂಪ. ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ, ಇದು ಮೂಲ. ಈ ಹಿರಣ್ಯಗರ್ಭ, ಈ ಬ್ರಹ್ಮದೇವ ಮೂಲ. ಪರಮಾತ್ಮನ ಒಂದು ಸಗುಣ ರೂಪವೇ ಬ್ರಹ್ಮದೇವ. ಅವನ ಮೂಲ ರೂಪ, ಮಿಕ್ಕ ಜನರಿಗೆ ಎಲ್ಲರಿಗೆ ಮೂಲ ರೂಪ. ಅಲ್ಲ, ನಮ್ಮ ಸೈನ್ಸ್ ಹೇಳುತ್ತದೆ ನೋಡಿ, ಮೊದಲೇನೋ ಏಕ ಕಣ ಜೀವಿ, ಒಂದು ಕಣ ಇರುತ್ತಿತ್ತಂತೆ. ಆ ಒಂದು ಕಣದಿಂದ ಏನು ಮರ ಗಿಡಗಳು ಹುಟ್ಟಿವೆ, ಕ್ರಿಮಿಕೀಟಕಗಳು, ಮನುಷ್ಯರು ಎಲ್ಲರೂ ಹುಟ್ಟಿದ್ದಾರೆ ಹೇಳ್ತಾರೆ. ಆದರೆ ಅವರಿಗೆ ನಮಗೊಂದು ವ್ಯತ್ಯಾಸ. ಅವರೇನು ಹೇಳ್ತಾರೆ ಅಂದರೆ, ಅಮೀಬಾ ಎಂದು ಮೊದಲಿತ್ತಂತೆ, ಅದರಿಂದ ನಿಧಾನವಾಗಿ ಒಂದು 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 ತಯಾರಾಗ್ತದೆ. ಒಂದು ಚಿಕ್ಕ ಕ್ರಿಮಿ ಹುಟ್ಟುತ್ತದೆ, ಏನೋ ಸೂಕ್ಷ್ಮ ಜೀವಿ, ಸೂಕ್ಷ್ಮ ಪ್ರಾಣಿ, ಮೈಕ್ರೋ ಆರ್ಗನಿಸಮ್ ಅಂತ ಹೇಳ್ತಾರೆ. ಅದರಿಂದ ಸೂಕ್ಷ್ಮ ಜೀವಿಯಿಂದ ಇನ್ನೂ ಸ್ವಲ್ಪ ದೊಡ್ಡದು, ಇನ್ನೂ ಸ್ವಲ್ಪ ದೊಡ್ಡದು, ಇನ್ನೂ ಸ್ವಲ್ಪ ದೊಡ್ಡದು. ಯಾವಾಗ ಹುಟ್ಟುತ್ತದೆ? ಅನೇಕ ವರ್ಷಗಟ್ಟಲಿಂದ. ನಂತರ ಏನಾಗ್ತದೆ? ಮರ ಗಿಡಗಳು, ಮರಗಳಿಂದ ಕ್ರಿಮಿಕೀಟಗಳು, ಅದಾದ ನಂತರ ಏನೋ ಬೇರೆ ಪ್ರಾಣಿಗಳು, ಏನೋ ಇನ್ನೂ ಇನ್ನೂ ಆಗುತ್ತಾ ಆಗುತ್ತಾ ಹಸುಗಳು, ಏನಾಗ್ತದೆ ಕೋತಿಗಳು. ಕೋತಿಗಳು ಆಲಿಸುವ ಎಷ್ಟೋ ಲಕ್ಷ 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 ವರ್ಷ ಇದ್ದ ನಂತರ ಮನುಷ್ಯ ಅಂತೆ. ಇದು ಕ್ರಮವಾಗಿ ಅನೇಕ ವರ್ಷಗಳಲ್ಲಿ ಆಗುತ್ತದೆ. ನಮ್ಮ ಶಾಸ್ತ್ರ ಹಾಗೆ ಹೇಳಲ್ಲ, ಕಾಲದಲ್ಲಿ ನಂತರ ಬರುತ್ತದೆ ಅಲ್ಲ. ಋಷಿಗಳು, ದೇವತರು, ಪಿತೃಗಳು, ಮನುಷ್ಯರು, ಪ್ರಾಣಿಗಳು, ಮರ ಗಿಡಗಳು ಎಲ್ಲ ಬ್ರಹ್ಮದೇವನ ಶರೀರದಿಂದಲೇ ಹುಟ್ಟುತ್ತಾರೆ. ಅದಕ್ಕಾಗಿ ಬ್ರಹ್ಮದೇವ ಅಂದರೆ ಮನುಷ್ಯ ಅಲ್ಲ, ಮನುಷ್ಯರಿಗೆ ಪ್ರಜಾಪತಿ ಹೇಳ್ತೀವಿ ನೋಡಿ. ಪ್ರಜಾಪತಿ ಅಂದರೆ ಮೂಲ ಪುರುಷ, ಸಪ್ತ ಋಷಿಗಳಿರುತ್ತಾರೆ, ಸಪ್ತ ಋಷಿಗಳಿಂದ ಮನುಷ್ಯರು ಹುಟ್ಟುತ್ತಾರೆ, ಮಿಕ್ಕ ಪ್ರಾಣಿಗಳು ಹುಟ್ಟಲ್ಲ.
ಅಂದರೆ ಸಪ್ತಋಷಿಗಳ ಬೀಜ ಇರುತ್ತದಲ್ಲ, ಅವ್ರ ಬೀಜದಿಂದ ಮನುಷ್ಯ ಜಾತಿ ಹುಟ್ಟುತ್ತದೆ, ಬೇರೆ ಜಾತಿ ಹುಟ್ಟಲ್ಲ. ನಾಯಿಯಿಂದ ನಾಯಿ ಜಾತಿ ಹುಟ್ಟುತ್ತೆ, ನಾಯಿ ತಾಯಿ ತಂದೆಯಿಂದ ನಾಯಿ ಜಾತಿ ಹುಟ್ಟುತ್ತದೆ, ಹಸುನಿಂದ ಹಸು ಜಾತಿ ಹುಟ್ಟುತ್ತದೆ ಅಲ್ಲವೇ. ಹಾಗೆ ಸಪ್ತಋಷಿಗಳಿಂದ ಮನುಷ್ಯ ಜಾತಿ, ಅದಕ್ಕಾಗಿ ಅವರನ್ನು ಪ್ರಜಾಪತಿ ಹೇಳ್ತೀವಿ. ಪ್ರಜಾಪತಿಗಿಂತ ಮುಂಚೆ ಬ್ರಹ್ಮದೇವ. ಬ್ರಹ್ಮದೇವ ಯಾರು? ಬ್ರಹ್ಮದೇವ ಯಾರಕ್ಕೆ ಮೂಲ? ಬ್ರಹ್ಮದೇವದಲ್ಲಿ ಮನುಷ್ಯ ಜಾತಿ ಇರುತ್ತದೆ, ಮರ ಗಿಡಗಳ ಜಾತಿ ಇರುತ್ತದೆ, ಹಸು ಜಾತಿ, ನಾಯಿ ಜಾತಿ, ಎಲ್ಲ ಪ್ರಾಣಿಗಳು, ಪಿತರರು, ಋಷಿಗಳು, ದೇವತರು, ಎಲ್ಲ ಜಾತಿಗಳ ಬೀಜ ಒಂದೇ ಬ್ರಹ್ಮದೇವ. ನೋಡಿ, ಬ್ರಹ್ಮದೇವ ಅಖಂಡ ಅನಂತ ಬೀಜ, ಅವರಿಂದ ಎಲ್ಲ ಜಾತಿಗಳ ಜೀವರಾಶಿಗಳು ಹುಟ್ಟುತ್ತಾರೆ. ಜಡ ಪದಾರ್ಥಗಳು, ಜೀವರಾಶಿಗಳೆಲ್ಲ ಜಡನೂ ಹುಟ್ಟುತ್ತವೆ, ಎಲ್ಲವೂ ಅವರಿಂದ. ಆದರೆ ಒಂದು ವ್ಯತ್ಯಾಸ, ಆಧುನಿಕ ಸೈನ್ಸು ನಿಧಾನವಾಗಿ ಅನೇಕ ಲಕ್ಷ 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 ವರ್ಷ ನಂತರ ಒಬ್ಬರು ಹೀಗೆ ಹುಟ್ಟುತ್ತಾರೆ. ಹಾಗಲ್ಲ, ಸೃಷ್ಟಿ ಆದಿಯಲ್ಲಿ ಎಲ್ಲ ಜೀವರಾಶಿಗಳು ಬ್ರಹ್ಮದೇವನಲ್ಲಿ ಮೊದಲೇ ಇರುತ್ತಾರೆ. ಬ್ರಹ್ಮದೇವ ಅನಾದಿ ಅನಂತ, ಕಾಲರಹಿತ, ಅವನಲ್ಲೇ ಕಾಲ ತೋರ್ಕೊಳ್ತದೆ, ಕಾಲವು ಅವನಿಂದಲೇ ಕಲ್ಪಿತ. ಹೀಗೆ ಇದೊಂದು ವಿಚಿತ್ರ ಸೃಷ್ಟಿ. ಇದು ವಿಚಿತ್ರ ಅಂದರೆ ದೊಡ್ಡ ದೊಡ್ಡ ಋಷಿಗಳಿಗೆ ಅರ್ಥವಾಗಲ್ಲ. ಇದು ವಿಚಿತ್ರ ಏಕೆ ಅನಿಸುತ್ತಾ ಇದೆ ಅಂದರೆ ನಮ್ಮ ಮನಸ್ಸಿಗೆ ಹಿಡಿಯಲ್ಲ, ಇದು ತಲುಪಲ್ಲ, ಎಟ್ಕೋವದಲ್ಲ. ಇದು ಮನುಷ್ಯ ಬುದ್ಧಿ ಅಲ್ಪ, ಮನುಷ್ಯನ ಬುದ್ಧಿಗೆ ಎಟ್ಕುವಂಥದ್ದಲ್ಲ. ಮನುಷ್ಯನು ಮನುಷ್ಯ ಬುದ್ಧಿಯನ್ನು, ಅಭಿಮಾನವನ್ನು, ನಾನು ನನ್ನದು ದಾಟಿ ಹೋಗಿ ಇನ್ನು ನಿಮ್ಮ ಹೃದಯ ಶುದ್ಧವಾಗಿದ್ದರೆ, ಪರಮಾತ್ಮ ಅನುಗ್ರಹವಾದರೆ ಆ ಪರಮಾತ್ಮ ಸಮಾನವಾಗುತ್ತದೆ, ಆವಾಗ ಬುದ್ಧಿಗೆ ಅರ್ಥವಾಗುತ್ತೆ. ಸಾಮಾನ್ಯ ಬುದ್ಧಿಗೆ ಮನುಷ್ಯ ಬುದ್ಧಿಗೆ ಅರ್ಥವಾಗಲ್ಲ. ಮನುಷ್ಯ ಬುದ್ಧಿ ಶುದ್ಧವಾಗಿ ತಪಸ್ಸಿನಿಂದ ಅಭಿಮಾನ ಅಹಂಕಾರಗಳನ್ನು ಅಜ್ಞಾನವನ್ನು ತೆಗೆದಾಗ ಮನಸ್ಸು ಶುದ್ಧವಾಗಿ ಬ್ರಹ್ಮದೇವನ ಸಮಾನವಾಗುತ್ತದೋ ಆವಾಗ ಸೃಷ್ಟಿ ಅರ್ಥವಾಗುತ್ತೆ. ಅಷ್ಟುವರೆಗೂ ನಮಗೆ ಅರ್ಥವಾಗಲಿಕ್ಕೆ ಮನಸ್ಸು ಅಲ್ಪವಾಗಿಬಿಟ್ಟಿತು. ಅಲ್ಪ ಮನಸ್ಸಿಗೆ ದೊಡ್ಡದು ಹೇಗೆ ಅರ್ಥವಾಗಲಿ? ಅದು ತಂದನ. ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ. ಈ ಹಿರಣ್ಯಗರ್ಭನೇ, ಈ ಬ್ರಹ್ಮದೇವನೇ ನಾನಾ ಅವತಾರಗಳಿಗೆ, ನಾನಾ ಸೃಷ್ಟಿಗೆ, ಪಂಚಭೂತಗಳಿಗೆ, ಮನುಷ್ಯರಿಗೆ, ಸಕಲ ಜೀವರಾಶಿಗಳಿಗೆ, ಸಕಲ ಜಾತಿ, ಎಲ್ಲ ಜೀವರಾಶಿಗಳಿಗೆ ಮೂಲ. ಇವನಿಂದ ಮೂಲ ಅಂದರೆ ಅವನಲ್ಲಿ ಎಲ್ಲರ ಬೀಜ ಇದೆ. ನೋಡಿ, ಮನುಷ್ಯ ಜಾತಿಯಿಂದ ಮನುಷ್ಯರಿಂದ ಮನುಷ್ಯ ಜಾತಿ ಹುಟ್ಟುತ್ತಾರೆ. ಮನುಷ್ಯನಿಂದ ನಾಯಿ ಹುಟ್ಟುತ್ತದೆ, ಮನುಷ್ಯನಿಗೆ ಏಕೆ ಹುಟ್ಟಲ್ಲ? ನಾಯಿ ಬೇಕಾಗಿರುವ ಬೀಜ ಮನುಷ್ಯನಲ್ಲಿಲ್ಲ, ನಾಯಿಯಲ್ಲಿ ಮನುಷ್ಯ ಹುಟ್ಟುವ ಬೀಜ ಇಲ್ಲ, ಹಸುವಿನಲ್ಲಿ ನಾಯಿ ಹುಟ್ಟಲ್ಲ, ನಾಯಿ ಏಕೆ? ಅವರನಲ್ಲಿ, ಅವರ ತಾಯಿ ತಂದೆಯಲ್ಲಿ ಇನ್ನೊಬ್ಬ ಜಾತಿ ಬೀಜ ಇಲ್ಲ, ತನ್ನ ಜಾತಿ ಬೀಜನೇ ಇರುತ್ತದೆ. ಬ್ರಹ್ಮದೇವನಲ್ಲಿ ಎಲ್ಲ ಜಾತಿ ಬೀಜ ಇರುತ್ತದೆ, ಅದು ವಿಶೇಷ, ಎಲ್ಲ ಜಾತಿ ಬೀಜ. ಯಾಕಂದರೆ ಅವರ ಅಖಂಡ ಅನಂತ ಸರ್ವ. ಕೆಲವು ಜಾತಿಗಳು ಇಲ್ಲದೇ ಇರಬಹುದು ಈಗಿನ ಸೃಷ್ಟಿಯಲ್ಲಿ, ಇನ್ನು ಮುಂದಿನ ಕಲ್ಪದಲ್ಲಿ ಬರಬಹುದು, ಮುಂದಿನ ಯುಗದಲ್ಲಿ ಬರಬಹುದು. ಹಿಂದಿನ ಯುಗದಲ್ಲಿ ಹೇಳ್ತಾರೆ ಒಂದು ಡೈನೋಸಾರಸ್ ಎಂದು ಒಂದು ಪ್ರಾಣಿ ಇತ್ತಂತೆ, ಒಂದು ಹೇಳ್ತಾರೆ ಆಧುನಿಕ ವಿಜ್ಞಾನಿಕರು, ಸೈಂಟಿಸ್ಟ್ಗಳು, ಒಂದು ಡೈನೋಸಾರಸ್ ಎಂದು ಪ್ರಾಣಿ ಇತ್ತು. ಇಂಥದ್ದು ಇನ್ನೂ ಎಷ್ಟೋ ಅನೇಕ ಜೀವರಾಶಿಗಳ ಬೀಜಗಳೆಲ್ಲ ಬ್ರಹ್ಮದೇವನಲ್ಲಿ ಇರುತ್ತೆ. ಕೆಲವು ವರ್ಷಗಟ್ಟಲ ಒಂದು ಜಾತಿ ಪೂರ್ತಿ ಸತ್ತು ಹೋಗಬಹುದು. ಈಗ ಹುಲಿ ಸಿಂಹ ಕಂಡು ಬರ್ತಾ ಇದೆ, ಕೆಲವು ವರ್ಷ ನಂತರ ಅದು ಇರುತ್ತದೋ ಇಲ್ಲವೋ ಗೊತ್ತಾಗಲ್ಲ, ಕಾಡೆಲ್ಲ ನಾಶ ಮಾಡಿಬಿಡ್ತಾ ಇದೆ, ಹುಲಿ ಸಿಂಹಗಳು ಇಲ್ಲದೇ ಇರಬಹುದು. ಆದರೆ ಅದೆಲ್ಲ ಬೀಜ ರೂಪವಾಗಿರುತ್ತವೆ ಬ್ರಹ್ಮದೇವನಲ್ಲಿ. ಮತ್ತೆ ಮುಂದಿನ ಸೃಷ್ಟಿ ಮಾಡಿದರೆ ಮತ್ತೆ ಎಲ್ಲ ಬರ್ತಾ, ಎಲ್ಲಿಗೆ ಹೋಗಲ್ಲ, ಯಾವ ಜಾತಿ ಎಲ್ಲಿ ಹೋಗಲ್ಲ, ಎಲ್ಲ ಬ್ರಹ್ಮದೇವನಲ್ಲಿ ಇರ್ತಾ ಮತ್ತೆ ಸೃಷ್ಟಿ ಆದರೆ ಮತ್ತೆ ಬರ್ತಾ, ಅದು ವಿಶಿಷ್ಟ. ಆದ್ದರಿಂದ ನಾನಾವತಾರಾಣಾಂ, ಎಲ್ಲ ಅವತಾರಕ್ಕೆ ಅವನೇ ಮೂಲ, ಅವನಿಂದಲೇ ಎಲ್ಲ ಅವತಾರಗಳು. ಯಸ್ಯಾಂಶಾಂಶೇನ ಸೃಜ್ಯಂತೆ ದೇವತರ್ಯಂ ನರಾದಯ. ಅದೇ ನಾನು ಹೇಳಿದ್ದು, ದೇವತರು, ಪ್ರಾಣಿಗಳು, ನರ, ಮನುಷ್ಯರು, ಗಂಧರ್ವ, ಕಿನ್ನರ, ಕಿಂಪುರುಷ, ಯಕ್ಷ, ಯಾರಿದ್ದರೋ ಎಲ್ಲರೂ ಬ್ರಹ್ಮದೇವನ ಶರೀರದಿಂದಲೇ ಕೈಕಾಲಾಗೆ ತೋರುತ್ತಾರೆ. ಈಗ ಒಂದು ಕೆಲವು ಅವತಾರಗಳು, 24 ಅವತಾರಗಳನ್ನು ಹೇಳ್ತಾರೆ ನೋಡಿ. ಸ ಏವ ಪ್ರಥಮಂ ದೇವ ಸನತ್ಕುಮಾರಂ ಸರ್ಗಮಸ್ಥಿತಃ. ಮೊದಲು ಸೃಷ್ಟಿ ಸನತ್ಕುಮಾರವನ್ನು ಸೃಷ್ಟಿ ಮಾಡ್ತಾರೆ. ನೀವು ಕೇಳಿರಬಹುದು, ಮುಂದೆ ಬರುತ್ತದೆ ಸನತ್ಕುಮಾರ ಭಾಗವತದಲ್ಲಿ. ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಮ ಖಂಡಿತಂ. ಅವನ ಅಖಂಡ ಬ್ರಹ್ಮಚರ್ಯ ಆಚರಿಸುತ್ತ, ಅದು ಒಂದು ತಪಸ್ಸು, ಅದೊಂದು ಸಾಧನ, ಎಲ್ಲರಿಗೆ ಮುಂದಿನ ಜನರಿಗೆ ತೋರಿಸುವುದಕ್ಕೆ ತಾವು ಆಚರಿಸಿ ತೋರಿಸಿದ್ದಾನೆ. ದ್ವಿತೀಯಂ ತು ಭವಾಯಾಶ್ಚ ರಸಾತಲಗತಾಂ ಮಹೀಂ ಉದ್ಧರಿಷ್ಯನ್ನು ಪಾದತ್ಯ ಯಜ್ಞೇಶ ಸೌಕರಂ ವಪುಹು. ವರಾಹ ಅವತಾರ ಎರಡನೆಯದು. ಎರಡನೇ ಅವತಾರ ರಸಾತಲಗತಾಂ, ಪೃಥ್ವಿ ನೀರಿನಲ್ಲಿ ಮುಳುಗಿ ಹೋಯಿತಂತೆ. ನಮ್ಮ ಪೃಥ್ವಿ ನೋಡಿದ್ದೀರಿ, ಆಧುನಿಕ ಸೈನ್ಸ್ ಏನು ಹೇಳುತ್ತದೆ, ಪೃಥ್ವಿ ಎಂದು ಗೋಳಾಕಾರ, ಇದರ ಮೇಲೆ ನೀರಿನ ಭಾಗ ಹೆಚ್ಚಿದೆ, ಭೂಮಿ ಭಾಗ ಸ್ವಲ್ಪ ಇದೆ. ಇನ್ನೂ ನಮ್ಮ ಧ್ರುವದಲ್ಲಿ, ನಮಗೆ ಉತ್ತರ ಧ್ರುವ, ದಕ್ಷಿಣ ಧ್ರುವದಲ್ಲಿ ನಮ್ಮ ಶಾಸ್ತ್ರ ಏನು ಹೇಳುತ್ತದೆ, ಭೂಮಿ ಎಲ್ಲ ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ, ಭೂಮಿ ಒಂದು ಚೂರು ಇರಲ್ಲ. ಅಯ್ಯೋ, ಹಾಗೆ ಆಗ್ತದೆ ಅಂದರೆ ಹಿಂದೆ ಇತ್ತಂತೆ, ನಂತರ ಆಗಬಹುದು, ನಮ್ಮ ಶಾಸ್ತ್ರ ಹೇಳ್ತದೆ, ಆಧುನಿಕ ಸೈನ್ಸ್ ಹೇಳ್ತಾ ಇದೆ. ಉತ್ತರ ಧ್ರುವದಲ್ಲಿ, ದಕ್ಷಿಣ ಧ್ರುವದಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಿದೆ ಗೊತ್ತಾ, ದೊಡ್ಡ ದೊಡ್ಡ ಬೆಟ್ಟಗಳು, ಮಿಂಚು ಐಸ್,
ಮೀನು. ಹಾಂ ಹಾಂ, ಮಂಜುಗಡ್ಡೆ. ಮಂಜುಗಡ್ಡೆಯ ಪರ್ವತಗಳಿವೆ. ಈ ಭೂಮಿ ತನ್ನ ಸುತ್ತ ತಾನು ತಿರುಗುತ್ತಾ ಸೂರ್ಯನ ಸುತ್ತ ತಿರುಗುತ್ತಾ ಇದೆ. ಈ ಭೂಮಿ ಸ್ವಲ್ಪ ತಿರುಗುತ್ತಾ ತಿರುಗುತ್ತಾ ಸೂರ್ಯನಿಗೆ ಎಷ್ಟು ದೂರದಲ್ಲಿರಬೇಕೋ ಅಷ್ಟೇ ದೂರದಲ್ಲಿ ಇದಕ್ಕೆ ಒಂದು ಮಾರ್ಗ ಇರುತ್ತದೆ, ಕಕ್ಷ, ಸೂರ್ಯನ ಮಾರ್ಗ, ಸೂರ್ಯನ ಸುತ್ತು. ಆ ಮಾರ್ಗದಲ್ಲೇ ತಿರುಗುತ್ತದೆ. ಮಾರ್ಗ ಸ್ವಲ್ಪ ಹತ್ತಿರ ದೂರವಾಗಿ ಬಿಟ್ಟರೆ, ಸೂರ್ಯನಿಗೆ ದೂರವಾಗಿ ಬಿಟ್ಟರೆ ಚಳಿ ಹೆಚ್ಚಾಗಿ ಬಿಡ್ತದೆ, ಎಲ್ಲ ಮಂಜುಗಡ್ಡೆ ತಯಾರಾಗಿಬಿಡ್ತದೆ, ಸಮುದ್ರವೆಲ್ಲ ಮಂಜುಗಡ್ಡೆ ಆಗಿಬಿಡ್ತದೆ, ನಾವು ಬದುಕೋಕ್ಕಾಗಲ್ಲ. ಸೂರ್ಯನಿಗೆ ಹತ್ತಿರವಾಗಿ ಬಿಟ್ಟರೆ ಇನ್ನೂ ಆ ಮಂಜೆಲ್ಲ ಕರಗಿ ಹೋಗಿ, ಮಂಜೆಲ್ಲ ಕರಗಿ ಹೋದರೆ ಸಮುದ್ರವೆಲ್ಲ ಮುಳುಗಿ ಹೋಗಿ, ಎಲ್ಲ ಸಮುದ್ರ ಆಗಿಬಿಟ್ರೆ ಈ ಭೂಮಿಯೆಲ್ಲ ಮುಳುಗಿ ಹೋಗ್ತದೆ. ನಾವೆಲ್ಲಿ ಯೋಚನೆ ಮಾಡಬೇಡಿ, ನಮಗೂ ಗೊತ್ತಿಲ್ಲ. ಅಂದರೆ ಪೃಥ್ವಿ ತಿರುಗುವಾಗ ನಮ್ಮ ಶಾಸ್ತ್ರ ಹೇಳಿದ್ದೆ, ಆಧುನಿಕ ಸೈನ್ಸ್ ಹೇಳ್ತಾ ಇದೆ, ಭೂಮಿ ತಿರುಗುತ್ತಾ ಇದೆ ಒಂದೇ ಮಾರ್ಗದಲ್ಲಿ, ಸೂರ್ಯನಿಗೆ ಇಷ್ಟು ದೂರದಲ್ಲಿ ತಿರುಗುತ್ತಾ ಇದೆ, ಇಷ್ಟೇ ದೂರದಲ್ಲಿ. ಸ್ವಲ್ಪ ಹತ್ತಿರಕ್ಕೆ ಬಂದರೆ ಪ್ರಳಯ, ದೂರವಾಗಿದ್ದರೆ ಎಲ್ಲ ಮಂಜು, ಸಮುದ್ರವೇ ಮಂಜಾಗಿ ಮಂಜಾಗಿ ಮಂಜಾಗಿಬಿಟ್ಟು ನೀರೇ ಇರಲ್ಲ, ಹಾಗಾಗ್ತದೆ. ಆದ್ದರಿಂದ ಎಷ್ಟು ದೂರ ಇರಬೇಕು ಅದು ಭಗವಂತನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಯಾರು ನೋಡ್ತಾ ಇದ್ದಾರೆ? ಇಷ್ಟು ದೂರದಲ್ಲೇ ಇರಬೇಕು, ಹೆಚ್ಚಾಗಲು ಕಡಿಮೆ ಆಗಬಾರದು. ಯಾರು ನೋಡೋರು? ನಮ್ಮೇನಾದರೂ ನಮ್ಮ ಪ್ರಧಾನಮಂತ್ರಿ, ನಮ್ಮ ಸರ್ಕಾರ, ಪೊಲೀಸ್ ಅವರು ಹೋಗಿ ನೋಡ್ತಾ ಇದ್ದಾರಾ? ಯಾರಿಗೂ ನೋಡೋಕ್ಕಾಗಲ್ಲ, ಅದು ಭಗವಂತನೇ ನೋಡಬೇಕು, ಭಗವಂತನ ನೋಡಬೇಕು. ಆದ್ದರಿಂದ ಸೂರ್ಯನ ಸುತ್ತು ತಿರುಗುವಾಗ ಪ್ರಳಯವಾಗುತ್ತದ ಶಾಸ್ತ್ರ ಹೇಳುತ್ತಾ ಇದೆಲ್ಲ ನಿಜವಾಗಿ ಆಗುತ್ತದೆ. ಹೇಗಾಗುತ್ತದೆ? ಭೂಮಿ ಸ್ವಲ್ಪ ಸೂರ್ಯನಿಗೆ ಹತ್ತಿರಕ್ಕೆ ಬಂದರೆ ಸಾಕು, ಸೂರ್ಯನ ಬೆಳಕು ಇನ್ನೂ ಹೆಚ್ಚಾಗಿ ಬಿಡ್ತದೆ. ಬಿಸಿಲು ಆ ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿರುವ ಮಿಂಜು ಪರ್ವತಗಳೆಲ್ಲ ಕರಗಿ ಹೋಗ್ತವೆ. ಆ ಎರಡು ಪಂಕ್ತಿ ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿರುವುದೆಲ್ಲ, ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ ಪರ್ವತ ಅಂದರೆ ಅಲ್ಲೇನು ಭೂಮಿ ಇಲ್ಲ ಗೊತ್ತಾ? ಭೂಮಿ ಇಲ್ಲ. ನಾನು ಇತ್ತೀಚೆಗೆ ಒಂದು ಯಾವುದೋ ಸೈನ್ಸ್ ಪುಸ್ತಕ ಓದ್ತಾ ಇದ್ದೀನಿ, ಭೂಮಿ ಇಲ್ಲ ಅಂತೆ, ಬೆಟ್ಟಗಳು ಕೇವಲ ಮಿಂಜೆ ಇದೆ, ಅಲ್ಲಿ ಭೂಮಿಯೇ ಇಲ್ಲ ಅಂತೆ. ಭೂಮಿ ಇಲ್ಲ ಅಂದರೆ ಭೂಮಿ ಒಳಗೆ ಇದೆ, ಎಲ್ಲ ಮೇಲೆ ಬೆಟ್ಟನೇ ಮಿಂಜು. ಅಷ್ಟೆಲ್ಲ ಪರ್ವತಗಳು ಕಿಲೋಮೀಟ್ರ್, ನೂರು ನೂರು ಕಿಲೋಮೀಟ್ರ್ ಬೆಟ್ಟ, ಅಷ್ಟು ನೂರು ಇದೆಯೋ ಸಾವಿರ ಇದೆಯೋ, ಎಷ್ಟೋ ಸಾವಿರ ಸಾವಿರ, ಅದೆಲ್ಲ ಕರಗಿಬಿಟ್ರೆ ಏನಾಗುತ್ತದೆ? ನಮ್ಮ ಹಿಮಾಲಯ ಪರ್ವತನೂ ಮುಳುಗಿ ಹೋಗ್ತದೆ. ಹಿಮಾಲಯ ಮುಳುಗಿದ ನಂತರ ಭಾರತ ದೇಶ ಇದೆ, ಯಾವ ದೇಶ ಇರಲ್ಲ. ಹಿಮಾಲಯ ಪ್ರಪಂಚಕ್ಕಿಂತ ಪ್ರಪಂಚದಲ್ಲೇ ಎಲ್ಲಕ್ಕಿಂತ ಎತ್ತರವಾದದ್ದು ಹಿಮಾಲಯ. ಹಿಮಾಲಯ ಪರ್ವತ ಮುಳುಗಿದರೆ ಪ್ರಪಂಚವೇ ಮುಳುಗಿ ಹೋಗ್ತದೆ ನೀರಿನಲ್ಲಿ. ಭೂಮಿ ಇರುತ್ತದೆ, ಆವಾಗ ಏನಾಗ್ತದೆ? ಗೋಳಾಕಾರ ಭೂಮಿ, ಭೂಮಿ ಇರಲ್ಲ, ಎಲ್ಲ ಸಮುದ್ರ ಭೂಮಿ ಆಗುತ್ತದೆ, ಅದೇ ಪ್ರಳಯ ಆಯಿತು. ಆವಾಗ ಭೂಮಿ ಮುಳುಗಿ ಹೋಯಿತು ಹಿಂದಿನ ಸೃಷ್ಟಿಯಲ್ಲಿ, ಮನ್ವಂತರದಲ್ಲಿ. ಮುಂದಿನ ಮನ್ವಂತರದಲ್ಲಿ ಆ ಭೂಮಿನ ಮೇಲಕ್ಕೆ ಎತ್ತಿದ್ದರೆ ಮನುಷ್ಯರು ಜೀವ ಮಾಡ್ತಾರೆ, ಜೀವಿಸ್ತಾರೆ. ಅದು ಮುಳುಗಿ ಹೋಯಿತು, ಏನು ಮಾಡಬೇಕು? ಆವಾಗ ಭಗವಂತನೇ ವರಾಹಾವತಾರ, ಅದು ವರಾಹಾವತಾರ ಮೂರನೇ ಸ್ಕಂದದಲ್ಲಿ ಇನ್ನೂ ಚೆನ್ನಾಗಿ ವರ್ಣನೆ ಮಾಡ್ತಾರೆ, ಇನ್ನೂ ವಿವರವಾಗಿ ಅಲ್ಲಿ ನೋಡೋಣ. ಈಗ ಸಂಕ್ಷೇಪವಾಗಿ ಹೇಳಿದ್ದೀನಿ. ದ್ವಿತೀಯಂ ತು ಭವಾಯಾಸ್ಯ ರಸಾತಲಗತಾಂ ಮಹಿಂ ಉದ್ಧರಿಷ್ಯನ್ನುಪಾದತ್ತ ಯಜ್ಞೇಶ ಸೌಕರಂ ವಪುಹು. ಸೂಕರ ವಪು, ಸೂಕರ ಅಂದರೆ ಹಂದಿ, ಹಂದಿ ರೂಪ, ವರಾಹವ ರೂಪವನ್ನು ಧರಿಸಿ ಆ ಈ ಪೃಥ್ವಿ ಮುಳುಗಿ ಹೋಗಿರುವ ಪೃಥ್ವಿಯನ್ನು ಎತ್ತುತ್ತಾನೆ. ಎತ್ತುತ್ತಾನೆ ಅಂದರೆ ಏನು ಮಾಡ್ತಾನೆ, ಹೇಗೆ ಎತ್ತುತ್ತಾನೆ? ಪೃಥ್ವಿ ಸೂರ್ಯನ ಸುತ್ತು ಯಾವ ಮಾರ್ಗದಲ್ಲಿ ತಿರುಗುತ್ತಾ ಇದೆಯೋ ಸೂರ್ಯನಿಗಿಂತ ಸ್ವಲ್ಪ ದೂರಕ್ಕೆ ತರ್ತಾನೆ. ಅಲ್ಲವೇ, ಯಾರು ತರಬೇಕಪ್ಪ? ಪೃಥ್ವಿ ಸೂರ್ಯನ ಸುತ್ತು ಎಷ್ಟು ಹತ್ತಿರವಾಗಿ ತಿರುಗುತ್ತಾ ಸ್ವಲ್ಪ ದೂರ ತರಬೇಕು. ಯಾರಿಂದ ಆಗುತ್ತದೆ? ಪರಮಾತ್ಮನೇ ಮಾಡಬೇಕು. ಅದಕ್ಕಾಗಿ ವರಾಹಾವತಾರವಾಗಿ ಭೂಮಿಯನ್ನು ಸ್ವಲ್ಪ ಪಕ್ಕಕ್ಕೆ ತರಿಸಿದ್ದರೆ ಈ ನೀರೆಲ್ಲ ಮಿಂಚುಗಳಾಗಿ, ಪರ್ವತಗಳಾಗಿ, ಉತ್ತರ ಧ್ರುವ ದಕ್ಷಿಣ ಧ್ರುವ, ಮಧ್ಯದಲ್ಲಿ ಭೂಮಿ, ನೀರಿನಲ್ಲಿ ಮುಳುಗಿ ಹೋಗಿರುವ ಭೂಮಿ ಮೇಲೆ ತೇಲುತ್ತದೆ. ಸ್ವಲ್ಪ ಸ್ವಲ್ಪ ಭೂಭಾಗಗಳು ತಯಾರಾಗ್ತವೆ, ಆ ಭೂಭಾಗಗಳಲ್ಲಿ ಮರ ಗಿಡಗಳು ತಯಾರಾಗ್ತವೆ, ಮನುಷ್ಯ ಜಾತಿ ಎಲ್ಲರೂ ಬೆಳೆಯಬಹುದು. ಇದು ಯಾರು ಮಾಡ್ತಾ ಇದ್ದಾರೆ? ವರಾಹ ಅವತಾರ. ಆದ್ದರಿಂದ ಚಚಾರ ದುಶ್ಚರಂ ಸೌಕರ್ಯಂ ವಪುಹು, ಇದೆಲ್ಲ ಮುಂದೆ ವಿಸ್ತಾರವಾಗಿ ಯಾವಾಗ ಹೇಳೋಣ, ಈಗ ಸಾಕು. ತೃತೀಯಂ ಋಷಿ ಸರ್ಗಸ್ತು ದೇವಋಷಿತ್ವ ಉಪೇತ್ಯ ಚ. ಮೂರನೇ ಸರ್ಗ ಏನು? ದೇವರ್ಷಿ ಆಗುತ್ತಾನೆ. ದೇವರ್ಷಿಯಾಗಿ ತಂತ್ರಂ ಸಾತ್ವತಮಾ ಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಂ ಯತಃ. ಎಲ್ಲರಿಗೆ ಸಾತ್ವತ, ಭಗವಂತನ ಭಕ್ತಿ ಜ್ಞಾನ. ಭಗವಂತನ ಭಕ್ತಿ ಜ್ಞಾನ ಹೇಗೆ? ಸ್ವಯಂ ಪರಮಾತ್ಮ ಋಷಿ ರೂಪವಾಗಿ ಧರಿಸ್ತಾನೆ. ಋಷಿ ರೂಪವಾಗಿ ಧರಿಸುವುದಂದ್ರೇನು? ಪರಮಾತ್ಮನ ಒಂದು ಅಂಶವೇ ಋಷಿ. ಪರಮಾತ್ಮನ ಬುದ್ಧಿಯಲ್ಲಿ ಒಂದು ಬುದ್ಧಿ ಬಿಡಿಯಾಗಿ ಒಂದು ಮನುಷ್ಯ ರೂಪ ಧರಿಸಿದ್ದರೆ ಅದನ್ನೇ ಋಷಿ. ಆ ಬುದ್ಧಿ ಅವನೇ ಪರಮಾತ್ಮ ಬುದ್ಧಿ, ಬೇರೆ ಎಲ್ಲಿಂದ ತರಬೇಕು? ನಾವು ಪರಮಾತ್ಮನ ಬುದ್ಧಿ ಒಂದು ಅಂಶ ನಮಗೆ ಬರುತ್ತದೆ, ಅವನು ಋಷಿಯಾಗಿ ಬಿಡ್ತಾನೆ. ಆ ಜ್ಞಾನ ಎಲ್ಲರಿಗೆ ಹೇಳ್ಕೊಡ್ತಾನೆ. ಎಲ್ಲರಿಗೆ ಜ್ಞಾನದ ಮಾರ್ಗ, ಭಕ್ತಿ ಮಾರ್ಗ, ಸೃಷ್ಟಿ ಆದಿಯಿಂದ ನಮ್ಮ ಶಾಸ್ತ್ರ ಹೇಳ್ತದೆ, ಸೃಷ್ಟಿ ಆದಿಯಿಂದ ಜ್ಞಾನ, ಭಕ್ತಿ, ಧರ್ಮ ಎಲ್ಲ ಇತ್ತು. ಆದರೆ ಅವರವರು ತಮ್ಮ ತಮ್ಮ ಬುದ್ಧಿಗನುಗುಣವಾಗಿ ಕೆಲವರು ಕರ್ಮ ಆಚರಿಸ್ತಾರೆ, ಕೆಲವರು ಭಕ್ತಿ, ಕೆಲವರು ಜ್ಞಾನ, ಕೆಲವರು ಅವರವರ ಬುದ್ಧಿಗನುಗುಣವಾಗಿ.
ಕೆಲವರು ಅದು ಆಚರಿಸಲ್ಲ, ಅಧರ್ಮಾತರ ಆಗಿರುತ್ತಾರೆ ಅಷ್ಟೇ ಹೊರತು ಆಧುನಿಕ ಸೈನ್ಸ್ ಏನಿರ್ತದೆ, ಮೊದಲೆಲ್ಲ ಪ್ರಾಣಿಗಳೇ ಇದ್ದರು, ನಂತರ ಎಲ್ಲ ಕೆಲವು ಲಕ್ಷ ಲಕ್ಷ ವರ್ಷ ಕೋತಿಗಳಿದ್ದರು, ನಂತರ ಮನುಷ್ಯರಾದರು. ಆವಾಗ ಏನು ಕಾಡು ಕಾಡಿನಲ್ಲಿ ಜೀವಿಸುತ್ತಂತೆ ಏನು ಗೊತ್ತಿಲ್ಲ ಅಂತೆ, ಏನು ಗೊತ್ತಿಲ್ಲ ಅಂತೆ. ಇನ್ನೂ ಒಂದು ಲಕ್ಷ ವರ್ಷ ನಂತರ ಮನುಷ್ಯರು ಏನು ಅಡುಗೆ ಮಾಡುವುದು ಕಲ್ತುಕೊಂಡರು, ಮತ್ತು ಬಟ್ಟೆಗಳನ್ನು ಉಟ್ಕೊಂಡು ಕಲ್ತುಕೊಂಡರು. ವರ್ಷ ವರ್ಷಗಟ್ಟಲ ಲಕ್ಷ ಲಕ್ಷ ವರ್ಷ ಯಾರು ಏನಿಲ್ಲ, ಅಜ್ಞಾನಿಗಳಿದ್ದಾರ? ಹಾಗೇನಪ್ಪಲ್ಲ, ಸೃಷ್ಟಿ ಆದಿಯಲ್ಲಿಯೂ ಕರ್ಮ ಜ್ಞಾನ ಉಪಾಸನೆ ಇತ್ತು. ಆದರೆ ಕೆಲವರಿಗೆ ಇತ್ತು, ಕೆಲವರು ಇನ್ನಿನ್ನೂ ತಮ್ಮ ತಮ್ಮ ಸಾಧನಕ್ಕೆ ಅನುಗುಣವಾಗಿ ತಮ್ಮ ಪರಿಪಕ್ವತೆ ಕಡಿಮೆ ಇತ್ತು. ಕೆಲವರಿಗೆ ಸಾಧನಗಳು, ಕೆಲವರಿಗೆ ಅದು, ಕೆಲವರಿಗಿತ್ತು. ಬಟ್ ಪ್ರಪಂಚದಲ್ಲಿ ಎಲ್ಲೋ ಕೆಲವರಿಗಾದರೂ ಇತ್ತು. ಜ್ಞಾನ ಭಕ್ತಿ ಯಾವಾಗಲೂ ಪ್ರಪಂಚದಲ್ಲಿ ಸಿಕ್ತಿತ್ತು, ಕೆಲವರಾದರೂ ಇದ್ದರು. ಸೃಷ್ಟಿ ಆದಿಯಿಂದ ಜ್ಞಾನಿಗಳು ಭಕ್ತರು ಮಹನೀಯರಿದ್ದೇ ಇದ್ದರು. ಅದಕ್ಕಾಗಿ ಹೇಳಿದ್ದೀವಲ್ಲ, ಸನತ್ ಕುಮಾರ ಮೊದಲೇ ಇದ್ದ ಜ್ಞಾನಿ, ನಾರದ ಭಕ್ತಿ ಪ್ರಚಾರಕ, ಸನತ್ ಕುಮಾರ ಜ್ಞಾನ ಪ್ರಚಾರಕ, ಸನತ್ ಕುಮಾರ ನಾರದ ಭಕ್ತ ಭಕ್ತಿ ಜ್ಞಾನ ಮೊದಲೇ ಇತ್ತು. ಪ್ರಜಾಪತಿಗಳಿದ್ದಾರಲ್ಲ, ಪ್ರಜಾಪತಿ ಅಂದರೆ ಮನು, ವೈ ಮನ್ವಂತರಗಳು, ಮನುಗಳು ಪ್ರಜಾಪತಿಗಳೇನೋ, ಇವರು ಕರ್ಮಕಾಂಡಿಗಳು. ಕರ್ಮಾಚರಣಕ್ಕೆ ಪ್ರಜಾಪತಿಗಳು, ಭಕ್ತಿಗೆ ನಾರದಾದಿಗಳು, ಜ್ಞಾನಕ್ಕೆ ಸನತ್ ಕುಮಾರಾದಿಗಳು. ಶುಕ ಸನತ್ ಕುಮಾರ, ಇವರು ಸನತ್ ಕುಮಾರಾದಿಗಳು. ಅದರಿಂದ ಸೃಷ್ಟಿ ಆದಿಯಲ್ಲಿ ಇವರು ಬ್ರಹ್ಮದೇವನೇ ಈ ರೂಪವಾಗಿ ತೋರ್ಕೊಂಡ. ಅದರಿಂದ ಈ ಮೂರು ಮೊದಲಿನಿಂದ ಇತ್ತು. ತೃತೀಯಂ ಋಷಿ ಸರ್ಗಂಚ ದೇವಋಷಿತ್ವ ಉಪೇತ್ಯ ಚ ತಂತ್ರಂ ಅನಂತರ ತುರ್ಯೇ ಧರ್ಮಕಲಾ ಸರ್ಗೇ ನರನಾರಾಯಣ ಋಷಿ. ನರನಾರಾಯಣ ಋಷಿಗಳು ಅವರು ತಪಸ್ಸು ಮಾಡಿ ಜನರಿಗೆ ಒಂದು ಮಹನೀಯರ ತಪಸ್ಸು ಇದ್ದರೆ ತಪೋಬಲದಿಂದ ಇದೆಲ್ಲ ಜೀವಿಸುತ್ತದೆ. ಏಕೆಂದರೆ ನಮ್ಮ ಪಾಪ ಸಾಕ, ನಮ್ಮ ಪುಣ್ಯ ಸಾಕಾಗಲ್ಲ. ಒಬ್ಬ ಮಹನೀಯರಲ್ಲಿ ತಪಸ್ಸು ಮಾಡಿದರೆ ಇಲ್ಲಿ ಕಾರ್ಯಾಲಯ ನಿಂತು ಬಿಟ್ಟಿದೆ. ನಾವಿಲ್ಲಿ ಮಾಡಿ ಎಷ್ಟು ದಿವಸ ಮಾಡಿದರೆ ನಮ್ಮ ತಪಸ್ಸಿಗೆ ಏನೂ ಫಲವಿಲ್ಲ, ಇಷ್ಟೇ ಅಲ್ಪ ಆಗುತ್ತದೆ, ಏನೂ ಆಗಲ್ಲ. ಇಷ್ಟು ದೊಡ್ಡವರು ಮಹನೀಯರು ತಪಸ್ಸು ಮಾಡಿದರೆ ಇದು ಇನ್ನೇನು ಸಾವಿರ ಸಾವಿರ ವರ್ಷ ನಿಂತು ಬಿಡುತ್ತದೆ ಈ ಆಶ್ರಮ. ಏಕೆ? ಅವರ ತಪೋಬಲ ಇದೆ ಅಲ್ಲ. ಕೆಲವರಿಗೆ ನೋಡಿ, ಪ್ರಜಾಪತಿಗಳಂದರೆ ಅವರ ತಪೋಬಲ ಎಷ್ಟಿರುತ್ತದೆ ಅಂದರೆ, ಅವರು ತನ್ನ ಹೆಸರಿನಲ್ಲಿ ಗೋತ್ರ ಶುರು ಮಾಡಿದರೆ ಅನೇಕ ಯುಗ ಯುಗಗಳವರೆಗೆ ಅವರಿಗೆ ಸಂತಾನ ಉಳಿಯುತ್ತದೆ, ಅವರು ಬದುಕುತ್ತಾರೆ. ಯಾರೋ ಸಾಮಾನ್ಯ ಮನುಷ್ಯನಿಗೆ ಯಾವುದೋ ಒಂದು ಪೀಳಿ ಎರಡು ಪೀಳಿಗೆ ನಂತರ ಅವರಿನ್ನೂ ಸಂತಾನ ಮುಂದೆ ಆಗುತ್ತದಲ್ಲವೋ ಗೊತ್ತಿಲ್ಲ. ಅವ್ರ ಜನ್ಮ ವಂಶನೇ ನಿಂತು ಹೋಗುತ್ತದೆ. ಪ್ರಜಾಪತಿಗಳಿಂದಲೇ, ಪ್ರಜಾಪತಿಗಳನ್ನೇ ಋಷಿ ಗೋತ್ರ ಪ್ರವರ್ತಕರು. ನೀವು ಋಷಿಗಳ ಹೆಸರು ಹೇಳ್ಕೊಳ್ತಿರಲ್ಲ, ನಿಮ್ಮ ಗೋತ್ರ ಯಾವುದು ಅಂದರೆ, ಗೋತ್ರ ಅಂದರೆ ಯಾರು? ಋಷಿಗಳೇ, ಒಬ್ಬ ಋಷಿಗಳೇ ಅವರ ವಂಶ ಎಂದರ್ಥ. ವಂಶ ಮೂಲ ಪುರುಷ, ಅವರಿಂದಲೇ ನಾವೆಲ್ಲ ಬಂದಿದ್ದೇವೆ. ನಮಗೆ ಮತ್ತೆ ಸಂತಾನ ಹುಟ್ಟಬೇಕು, ಮುಂದಿನದು ವಂಶ ನಡೆಯಬೇಕಂದರೆ ಅವರ ತಪೋಬಲದಿಂದ ಆಶೀರ್ವಾದದಿಂದ ನಡೆಯುತ್ತಾ ಇದೆ. ಇವರ ತಪೋಬಲ ತುಂಬ ಕಡಿಮೆ, ಇವರಿದ್ದರೆ ಈ ವಂಶನೂ ಮುಂದಿನ ಪೀಳಿಗೆ ನಿಂತು ಹೋಗ್ತವೆ. ತಪೋಬಲವೇ ಕಡಿಮೆ, ಯಾರೋ ಪಾಪದಿಂದ ಯಾರು ನಿಂತು ಹೋಗ್ತವೆ. ಆ ಋಷಿಗಳ, ಅದಕ್ಕಾಗಿ ಋಷಿಗಳನ್ನೇ ಗೋತ್ರ ಪ್ರವರ್ತಕರು. ಪ್ರವರ್ತಕರೆಂದರೆ ಗೋತ್ರಕ್ಕೆ ಆರಂಭಿಕರು ಎಂದು ಹೇಳಿದ್ದೀವಿ. ಏಕೆ? ಅವರ ತಪೋಬಲ ಅಂದರೆ ಒಬ್ಬೊಬ್ಬನು ಬ್ರಹ್ಮದೇವರ ಸಮಾನ, ಅಷ್ಟು ಫಲ, ಅಷ್ಟು ಶಕ್ತಿ, ತಪೋಶಕ್ತಿ. ಅವರಿಗೆ ಹುಟ್ಟಿದರೆ ಮಕ್ಕಳಿಗೆ, ಆ ಗೋತ್ರ ಆ ಋಷಿಯನ್ನು ನೆನಪಿಸಿಕೊಂಡರೆ ಅವರು, ಆ ಋಷಿ ಯಾರು ಅಂದರೆ ಬ್ರಹ್ಮದೇವನ ಅಂಶನೇ. ಆ ಋಷಿಯನ್ನು ನೆನಪಿಸಿಕೊಂಡರೆ ಬ್ರಹ್ಮದೇವನ ಅಂಶ. ಬ್ರಹ್ಮದೇವ ಅಂದರೆ ಸಗುಣ ಬ್ರಹ್ಮ ಎಂದು ಅರ್ಥ. ಆ ಸಗುಣ ಬ್ರಹ್ಮವನ್ನು ನೆನಪಿಸಿಕೊಂಡರೆ ನಿಮಗೆ ವಂಶ ರಕ್ಷಣೆ ಆಗುತ್ತದೆ, ನಿಮಗೆ ಸಂತಾನ ಉಳಿಯುತ್ತದೆ. ಅವರಿಗೆ ಸಂತಾನ ವಂಶ ನಡೆಯುತ್ತದೆ. ಸೃಷ್ಟಿ ಪ್ರಳಯ ಆಗುವವರೆಗೆ ವಂಶ ಬದುಕುತ್ತದೆ. ಅದಕ್ಕಾಗಿ ಅವರೇ ಪ್ರವರ್ತಕರು ಅಂದರೆ, ಸಾಕ್ಷಾತ್ ಹಿರಣ್ಯಗರ್ಭ ಬ್ರಹ್ಮದೇವನೇ ಆ ಗೋತ್ರ ಪ್ರವರ್ತಕರು. ಅದಕ್ಕಾಗಿ ಅವರನ್ನು ಸ್ಮರಿಸಿಕೊಳ್ತೀವಿ. ಅವರು ಸಾಮಾನ್ಯರು, ನಮ್ಮಂಥ ಮನುಷ್ಯರಲ್ಲ. ಇದೆಲ್ಲ ಏಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬನು ಯಾರೋ ಏನೋ ಒಂದು ಇನ್ನೊಬ್ಬ ಸ್ವಾಮೀಜಿ ಜೊತೆಗೆ ಹೀಗೆ ಚರ್ಚೆ ಆಗುತ್ತೆ. ನಾನು ಹೇಳಿದ್ದೀನಿ ಋಷಿಗಳು ಗೋತ್ರ ಪ್ರವರ್ತಕರು ಎಂದು. ಯಾರೋ ಒಬ್ಬರು ಮನುಷ್ಯ ಹೇಳಿ ಇವರ ಹೆಸರಿನಿಂದಲೇ ಗೋತ್ರ ಶುರುವಾಗಬಹುದೇ, ಇವರ ಹೊಸ ಗೋತ್ರ ಶುರು ಮಾಡಲಿ. ನಾನು ಹೇಳಿದ್ದೀನಿ, ಇವರು ಗೋತ್ರ ಶುರುವಾಗುವುದಕ್ಕೆ ಒಬ್ಬನಿಗೆ ಆಶೀರ್ವಾದ ಮಾಡಿದರೆ ಇವರ ಆಶೀರ್ವಾದದಿಂದ ಒಬ್ಬರಿಗಾದರೆ ಸಂತಾನ ಆಗುತ್ತದೆ? ಅವ್ರಿಗೆ ತಪೋ ಬಲವೇ ಇಲ್ಲ ಅಲ್ಲವೇ? ಒಬ್ಬರಿಗೇನೋ ಸಂತಾನ ಇಲ್ಲ, ಆಶೀರ್ವಾದ ಮಾಡಿ ಸಂತಾನ ಮಾಡಿಸಿ ನೋಡ್ತೀನಿ. ನಿಮಗೆ ಒಬ್ಬ ಮನುಷ್ಯನಿಗೆ ಒಬ್ಬ ಮಗು ಹುಟ್ಟುವಕ್ಕೆ ಆಶೀರ್ವಾದಕ್ಕೆ ಬಲ ಇಲ್ಲ, ತಪಸ್ಸು ಬಲ. ಅದರಿಂದ ವಂಶ ಹೇಗೆ ಜೀವಿಸುತ್ತದೆ? ಅನೇಕ ಪೀಳಿಗಳು, ಅನೇಕ ನೂರು ಸಾವಿರ ಸಾವಿರ ತಲೆಮಾರುಗಳು ಹೇಗೆ ಜೀವಿಸಬೇಕು? ಅದು ಅವರಿಗೆ ಅಷ್ಟು ತಪೋಬಲ ಇಲ್ಲ ಅವರಿಗಿದೆ ಋಷಿಗಳಿಗೆ. ಅದರಿಂದ ಅವರು ಗೋತ್ರ ಪ್ರವರ್ತಕರು. ಅವರ ಹೆಸರಿನಿಂದ ಅವರು ಅದಕ್ಕಾಗಿ ಅವರು ನಮಸ್ಕಾರ ಮಾಡಿ ಪ್ರತಿನಿತ್ಯ ನೀವು ತರ್ಪಣ ಮಾಡುವಾಗ ಅವ್ರು ನೆನಪಿಸಿಕೊಳ್ತೀರಿ, ಅವ್ರು ನಮಸ್ಕಾರ ಮಾಡ್ತೀರಿ, ಅವರ ಆಶೀರ್ವಾದದಿಂದ ಇವರಿಗೆ ಸಂತಾನ ಮುಂದೆ ನಡೆಯುತ್ತೆ. ಇದೆಲ್ಲ ಏಕೆ? ಅವರು ಬ್ರಹ್ಮದೇವನ ಅಂಶ, ಸಗುಣ ಪರಮಾತ್ಮನ ಅಂಶನೇ ಋಷಿಗಳು. ಅದಕ್ಕಾಗಿ ಅವ್ರನ್ನ ಕಣಗಣಿಸಬೇಡಿ. ನಿಮ್ಮ ಯಾವ ಗೋತ್ರ ಋಷಿಗಳಿದ್ದಾರೋ ಅವರಿಗೆ ನಮಸ್ಕಾರ. ಯಾರು ಗೋತ್ರ ಮರೆತು ಹೋದರೂ ಪರವಾಗಿಲ್ಲ, ಈ ಸಪ್ತ ಋಷಿಗಳಲ್ಲೇ ಎಲ್ಲೋ ಒಂದು ಕಡೆ ಇರುತ್ತಾರೆ, ಮರೆತು ಹೋದರೂ ಪರವಾಗಿಲ್ಲ. ಆ ಋಷಿಗಳು ಎಂದು ಸಪ್ತ ಋಷಿಗಳು ಎಲ್ಲರನ್ನೂ ನಮಸ್ಕಾರ ಮಾಡಿಕೊಂಡು ನಿಮಗೆ ಸಂತಾನ ಪ್ರಾಪ್ತಿ ಆಗುತ್ತದೆ, ವಂಶ ಬದುಕುತ್ತೆ. ಪರವಾಗಿಲ್ಲ, ಆ ಋಷಿಗಳೇ ಅವರೇ ಆಶೀರ್ವಾದ. ಹಾಗೆ
ಅದರಿಂದ ಇವನ ಮೂಲಕ ನರನಾರಾಯಣ ನರನಾರಾಯಣ ಋಷಿಗಳಿಂದ ತಪಸ್ಸಿನಿಂದ ಈ ಭೂಮಿ ನಿವಾಸ ಯೋಗ್ಯವಾಗುತ್ತದೆ. ಭೂತ್ವಾತ್ಮೋಪಶಮೋಪೇತಾಂ ಅಕರೋದ್ದುಶ್ಚರಂತಪ ಭದ್ರಿನಾಥನಲ್ಲಿ ಮಾಡಿದ್ದಾರೆ ನರನಾರಾಯಣ ಋಷಿ ತಪಸ್ಸು ಜಾಗ ಎಂದು ಹೇಳ್ತಾರೆ. ಅವರು ಎಷ್ಟು ಕಠೋರ ತಪಸ್ಸು ಮಾಡಿದ್ದಾರೆ ಅಂದರೆ ಆ ತಪಸ್ಸು ಬಲದಿಂದ ಇನ್ನೊಬ್ಬರು ವಾಸ ಮಾಡಿದ್ದರೆ ಅಲ್ಲಿ ವಾಸಕ್ಕೆ ಅನುಕೂಲವಾಗುತ್ತದೆ. ಈ ಭೂಮಂಡಲ ನೋಡಿ, ಮಿಕ್ಕ ಎಷ್ಟೋ ಭೂಮಿಗಳು ನೀವು ನೋಡಿದ್ದೀರಾ, ಇದೊಂದು ಆಶ್ಚರ್ಯ. ನೀವು ನೋಡ್ಕೊಂಡು ಭಾರತ ದೇಶ ಚರಿತ್ರ, ಕೃತಯುಗದಿಂದ ಭಾರತ ದೇಶ ಚರಿತ್ರ ಇದೆ, ಅನೇಕ ಸಾವಿರ ಸಾವಿರ ಲಕ್ಷ ವರ್ಷದಿಂದ ಭಾರತ ದೇಶ ಚರಿತ್ರ ಇದೆ. ನಮ್ಮ ಕೃತಯುಗದಿಂದ ಚರಿತ್ರ ಹಿಮಾಲಯ ಇದೆಲ್ಲ ಕಂಡು ಬರ್ತದೆ. ಮಿಕ್ಕ ದೇಶಗಳು ನೋಡಿದರೆ ಎಷ್ಟೋ ದೇಶಗಳು ಇರಲಿಲ್ಲ, ಅಮೆರಿಕಾ ಇರಲಿಲ್ಲ, ಮಿಕ್ಕ ದೇಶಗಳೆಲ್ಲ ಭೂಮಿಯಲ್ಲಿ ಮುಳುಗಿ ಹೋಗಿವೆ, ಇರಲಿಲ್ಲ. ಅವ ಎಷ್ಟೋ ಭೂಭಾಗಗಳು, ಚಿಕ್ಕ ಚಿಕ್ಕ ದ್ವೀಪಗಳು ಭೂಮಿಯಲ್ಲಿ ಮುಳುಗಿ ಹೋಗಿವೆ, ಹೊಸ ಭೂಮಿಗಳು ಬಂದಿವೆ. ಎಷ್ಟೋ ಭೂಮಿಗಳು ಮುಳುಗಿ ಹೋಗಿವೆ, ಹೊಸ ಭೂಮಿಗಳು ಬಂದಿವೆ. ಆ ಹಿಂದಿನ ಮನುಷ್ಯರೆಲ್ಲ ಮುಳುಗಿ ಹೋದರು, ಈ ಹೊಸ ಮನುಷ್ಯ ಮತ್ತೆ ಬೆಳೆದರು. ಅಂದರೆ ಆ ದ್ವೀಪಗಳು ಹೆಚ್ಚು ಬದುಕಲಿಲ್ಲ, ಭಾರತ ದೇಶ ಅಖಂಡವಾಗಿ ಬದುಕುತ್ತಾ ಇದೆ. ಅನಾದಿ ಸೃಷ್ಟಿ ಆದಿಯಿಂದ ಕೃತ ಯುಗದಿಂದ ಈಗಲೂ ಅದೇ ಜನರು ನೋಡ್ತಾರೆ. ಇಲ್ಲಿ ಕೆಲವು ಹಿಮಾಲಯ ಬೆಟ್ಟಗಳು, ಇಲ್ಲಿ ಒಂದು ಅದೇನಿದೆ ನೋಡಿ, ರಮಣ ಮಹರ್ಷಿ ವಾಸ ಮಾಡಿದ್ದನ್ನು ನೋಡಿ, ಅದಕ್ಕೆ ಏನು ಹೇಳ್ತಾರೆ, ತಿರುವಣ್ಣಾಮಲೈ. ಆ ತಿರುವಣ್ಣಾಮಲೈ ಬೆಟ್ಟ ನೋಡಿದರೆ ಆಧುನಿಕ ಸೈಂಟಿಸ್ಟ್ಗಳು ಪರಿಶೋಧನೆ ಮಾಡಿ ಈ ಕಲ್ಲುಗಳು ಎಷ್ಟು ಹಳೆ, ಇದರ ವಯಸ್ಸೆಷ್ಟು ನೋಡಿದರೆ ಅನೇಕ ಲಕ್ಷ, ಒಂದಲ್ಲ ಒಂದಕ್ಕಿಂತ ಹೆಚ್ಚು 2-3 ಲಕ್ಷ ಹಿಂದಿನ ಕಾಲದಂತೆ ಈ ಕಲ್ಲು ಅಷ್ಟು ಹಳೆದು ಅಂತ ಹೇಳ್ತಾರೆ. ಈ ಭಾರತ ಭೂಭಾಗ ಅಷ್ಟು ಲಕ್ಷ ಲಕ್ಷ ವಯಸ್ಸಿದೆ. ಇದಕ್ಕೆ ಏಕೆ ಇದೆ ಅಂದರೆ ಇದೆಲ್ಲ ಋಷಿಗಳ ತಪೋಫಲದಿಂದ ಈ ಭೂಮಿ ಸಮುದ್ರದಲ್ಲಿ ಮುಳುಗಿ ಹೋಗದೆ ನಿಂತಿದೆ. ಮನುಷ್ಯ ಸಮಾಜ ಇದರಲ್ಲಿ ಬದುಕಿದೆ. ಆ ನರನಾರಾಯಣ ತಪಸ್ಸಿನಿಂದಲೇ ನಾವು ಬದುಕುತ್ತಾ ಇದ್ದೀವಿ. ನಮ್ಮ ಪುಣ್ಯದಿಂದ ಭೂಮಿ ನಿಲ್ಲಲ್ಲ, ಸಮುದ್ರದಲ್ಲಿ ಮುಳುಗೆ ಹೋಗುತ್ತದೆ. ನಮಗೆ ಅಷ್ಟು ತಪಫಲ ಇಲ್ಲ, ಆ ಋಷಿಗಳ ಅನುಗ್ರಹದಿಂದ ಆಶೀರ್ವಾದದಿಂದ ನಾವು ಬದುಕುತ್ತಾ ಇದ್ದೀವಿ. ನಮಗೆಲ್ಲ ಅನುಕೂಲತೆ ಆಯಿತು. ಇಲ್ಲದಿದ್ದರೆ ನೋಡಿ, ಕಾಡು ಇರಬೇಕು, ಮಳೆ ಆಗಬೇಕು. ಮಳೆ ಇಲ್ಲ, ಕಾಡು ಇಲ್ಲ ಅಂದರೆ ಎಲ್ಲಿ ಆಗಬೇಕು, ಎಲ್ಲಿ ಎಲ್ಲಿ ಬದುಕುತ್ತೀವಿ ನಾವು? ಕಾಡು ಇಲ್ಲ, ಮಳೆ ಇಲ್ಲ, ನೋಡ್ಕೊಂಡು ಮರ ಕಾಡು ಮಳೆ ಇರಬೇಕಂದ್ರೆ ನಮ್ಮ ಬಲದಿಂದ ಆಗುತ್ತದೆ? ಆ ಋಷಿಗಳು ತಪಸ್ಸು ಮಾಡಿ ನನಗನ್ಸುತ್ತಿತ್ತು ಚಿಕ್ಕನಾದರೆ ಅಷ್ಟು ತಪಸ್ಸು ಏತಕ್ಕೆ ಮಾಡ್ತಾ ಇದ್ದಾರೆ, ಏನು ಯಾರಿಗೋಸ್ಕರ? ನಮ್ಗೆ ಅರ್ಥವಾಗಲಿಲ್ಲ. ನಾನು ಚಿಕ್ಕನಾಗಿರುವಾಗ ಪುರಾಣಗಳು ಓದಿದ್ದಾಗ, ನಂತರ ಗುರುಗಳ ಹತ್ತಿರ ಹೋದಾಗ ಹೇಳಿದ್ರೆ ಆ ತಪಸ್ಸು ಬಲದಿಂದಲೇ ಸಮಾಜ ಬದುಕುತ್ತೆ. ಮಿಕ್ಕ ಜನರಲ್ಲಿ ಇಷ್ಟು ತಪಸ್ಸಿಲ್ಲ, ಅದಕ್ಕಾಗಿ ನೋಡಿ ಅವ್ರ ಭೂಭಾಗಗಳು ಹೆಚ್ಚು ದಿನ ನಿಲ್ಲಲ್ಲ. ಜಗಡ ಯುದ್ಧಗಳು, ನಾಶಗಳು, ಪ್ರಕೃತಿ ವೈಪರೀತ್ಯಗಳು ಏನೇನು ಆಗ್ತಾ ಇವೆ, ಭಾರತ ದೇಶ ಬದುಕಿದೆ. ಇದರ ಋಷಿಗಳ ತಪೋಬಲ. ತೃತೀಯಂ ಋಷಿ ಸರ್ಗಂಚ ದೇವ ಆಯಿತು. ತುರ್ಯೇ ಧರ್ಮಕಲಾ ಸರ್ಗೇ ನರನಾರಾಯಣ ಋಷಿ ಭೂತ್ವಾತ್ಮೋಪಶಮೋಪೇತ ಮಕರೋದ್ಯುಶ್ಚರಂತಪ ಪಂಚಮ ಕಪಿಲೋ ನಾಮ ಸಿದ್ಧೇಶ ಕಾಲ ವಿಪ್ಲುತಂ. ಆಯ್ತು, ಕಪಿಲಾವತಾರ. ಕಪಿಲಾವತಾರ ಅವನು ಒಬ್ಬ ಋಷಿ. ಇವರೆಲ್ಲರೂ ಹಿರಣ್ಯಗರ್ಭರ ಬ್ರಹ್ಮದೇವನ ಅಂಶಗಳೇ ಈ ಋಷಿಗಳೆಲ್ಲ. ಇದೆಲ್ಲ ಋಷಿ ಸೃಷ್ಟಿ, ಆರ್ಷ ಸೃಷ್ಟಿ ಅಲ್ಲವೇ. ಇವರಿಂದ ಒಂದು ಯೋಗ ಸಂಪ್ರದಾಯ ಕಪಿಲದಿಂದ ಬಂತು. ಏಕೆಂದರೆ ಯೋಗ, ಭಕ್ತಿ, ಜ್ಞಾನ ಹೇಳಿದ್ದೀವಲ್ಲ, ಜ್ಞಾನ ಸನತ್ ಕುಮಾರದಿಂದ, ಭಕ್ತಿ ನಾರದರಿಂದ, ಯೋಗ ಕಪಿಲರಿಂದ. ಈಗಲೂ ಬದುಕುತ್ತಾ ಇದೆ ಆ ಸಂಪ್ರದಾಯ. ಇಲ್ಲದಿದ್ದರೆ ನಮ್ಮ ಬಲದಿಂದ ನಿಲ್ಲಲ್ಲ, ಅವ್ರ ಬಲದಿಂದ ನಿಲ್ಲುತ್ತಾರೆ ಅಷ್ಟೇ. ಷಷ್ಠೇ ಆರನೇದು ನೋಡಿ, ಅತ್ರೇರಪತ್ಯಂ. ಅತ್ರೇರಪತ್ಯಂ ಅತ್ರಿ ಮಹರ್ಷಿಗೆ ಮಗ ಯಾರು ಹೇಳಿ? ಗೊತ್ತಿಲ್ಲ ನಮಗೆ. ಹಾಂ, ದತ್ತಾತ್ರೇಯ, ಕರೆಕ್ಟ್. ಆತ್ರೇಯ ಅಂದರೆ ಅತ್ರಿ ಮಗಕ್ಕೆ ಆತ್ರೇಯ ಅಷ್ಟೇ, ಆ ಹೆಸರಿನಲ್ಲೇ ಇದೆ, ಅತ್ರಿ ಮಗ ಆತ್ರೇಯ. ಸೊ ಅತ್ರೇರಪತ್ಯಂ ವೃತ ಪ್ರಾಪ್ತೋ ಅನಸೂಯಯ. ಅನಸೂಯ ಅತ್ರಿಗೆ ಮಹರ್ಷಿಗಳಿಗೆ ಹುಟ್ಟಿದವನು ದತ್ತಾತ್ರೇಯ. ಅವರು ತುಂಬ ಹಿಂದಿನವರು, ಸೃಷ್ಟಿಗೆ ತುಂಬ ಹಿಂದಿನ, ಕೃತಯುಗದಲ್ಲೇ. ಅನ್ವೀಕ್ಷಕಿ ಮಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್. ಇವನು ತರ್ಕಶಾಸ್ತ್ರ ಹೇಳಿಕೊಟ್ಟ ಯಾರಿಗೆ? ಕೆಲವು ಋಷಿಗಳಿಗೆ, ಪ್ರಹ್ಲಾದ, ಅಲರ್ಕ ಇತ್ಯಾದಿ ಹೈಹಯ ಕೆಲವು ಋಷಿಗಳಿಗೆ ದತ್ತಾತ್ರೇಯ ಅವತಾರ. ಅವರಿಗೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ ಹೇಳಿಕೊಟ್ಟರು. ತತಃಸಪ್ತಮ ಆಕೂತ್ಯಂ ರುಚೇರಿ ಯಜ್ಞೋಭ್ಯಜಾಯತ. ಏಳನೆಯ ಅವತಾರ ಯಜ್ಞ, ಯಜ್ಞಪುರುಷ ರುಚಿಕೆ ಹುಟ್ಟಿದ, ಆಕೂತಿ ರುಚಿಕೆ. ಯಾಮಾದ್ಯೈ ಸುರಗಣೈರಪಾತ್ ಸ್ವಯಂಭುವಂತರಂ. ಇದು ಒಂದು ಸ್ವಯಂಭುವ ಮನ್ವಂತರದಲ್ಲಿ. ಮತ್ತು ಎಂಟನೆಯದು ಋಷಭ. ಋಷಭ ಅಂದರೆ ಗೊತ್ತಾ? ಅಷ್ಟಮೇ ಮೇರುದೇವ್ಯಾಂ ತು ನಾಭೇರ್ಜಾತ ವರುಕ್ರಮ. ಮೇರುದೇವಿಯಲ್ಲಿ ನಾಭಿ ಎಂಬ ಋಷಿಗೆ ಋಷಭ ಎಂದು ಹುಟ್ಟಿದ. ದರ್ಶಯನ್ ವರ್ತ್ಮ ಧೀರಾಣಾಂ ಸರ್ವಾಶ್ರಮ ನಮಸ್ಕೃತಂ. ಋಷಭ, ಋಷಭದೇವ ಯಾರೋ ಗೊತ್ತಾ? ಋಷಭಾವತಾರ, ವಿಷ್ಣುವಿನ ಋಷಭಾವತಾರ. ಜೈನರು ತಮ್ಮ ಆದಿಪುರುಷ ಋಷಭ ಎಂದು ಹೇಳ್ಕೊಡ್ತಾರೆ, ಕೇಳಿದ್ದೀರ? ಜೈನರು ತಮ್ಮ ಆದಿಪುರುಷ ಋಷಭ ಹೇಳ್ಕೊಡ್ತಾರೆ. ಆ ಋಷಭ ನಮ್ಮ ವಿಷ್ಣು ಅವತಾರಣೆ.
ಅದರಿಂದ ಜೈನ ನಾವು ಬೇರೆ ಅಲ್ಲ, ಬುದ್ಧ ನಾವು ಬೇರೆ ಅಲ್ಲ, ಬುದ್ಧ ಮತ ಜೈನ ಮತ ಹಿಂದೂ ಅಂತರ್ಗತವೇ ಬೇರೆ ಏನಲ್ಲ. ಇವರೆಲ್ಲರೂ ಈ ಬ್ರಿಟಿಷ್ ಜನರು, ಕ್ರಿಶ್ಚಿಯನ್ ಮಿಷನರಿಗಳು ಅವರು ಬೇರೆ ಇವರು ಬೇರೆ, ನಮ್ಮನ್ನು ಬಿಡಿಸುವುದಕ್ಕೆಲ್ಲ ಮಾಡ್ತಾ ಇದ್ದಾರೆ ಈ ಕುತಂತ್ರಗಳು. ಜೈನರು ಬೇರೆ ಅಲ್ಲ, ಋಷಭ ಅಂದರೆ ವಿಷ್ಣು ಅವತಾರನೆ. ಪುರಾಣಗಳಲ್ಲಿ ಅವರ ವರ್ಣನೆ, ಅವರಲ್ಲಿ ನಮ್ಮ ಪುರಾಣ ವರ್ಣನೆ ಇದೆ, ನಮ್ಮ ದೇವರು ಋಷಿಗಳ ವರ್ಣನೆ ಅವ್ರ ಪುಸ್ತಕದಲ್ಲಿದೆ. ಅವರು ನಮ್ಮಲ್ಲೇ ಒಂದು ಶಾಖೆ ಅಷ್ಟೇ, ಬೇರೆ ಏನಲ್ಲ. ಅವರದ್ದು ಯೋಗ ಸಂಪ್ರದಾಯ ಅಷ್ಟೇ. ಋಷಭ ಅವರು ಹೇಳ್ತಾರೆ, ಆದಿಪುರುಷ ಋಷಭ. ಅವರು 32 ತೀರ್ಥಂಕರದಲ್ಲಿ ಆದಿ ತೀರ್ಥಂಕರ ಋಷಭ. 32ನೆಯವನು ಇವನೇನ್ಕೊಳ್ತಾರೆ ಮಹಾವೀರ, ಹಾಗೆ ಅನಂತರ ಕೆಲವರಿದ್ದರು. ಅದರಿಂದ ಆದಿ ತೀರ್ಥಂಕರ ಋಷಭ. ಋಷಭ ಈಗ ವಿಷ್ಣು ಅವತಾರನೆ. ಇಲ್ಲಿ ನೋಡಿದರೆ ಅವರು ನಾವು ಒಂದೇ ಆಗಿಬಿಟ್ಟಣ. ಅವರು ಒಂದೇ, ಅವರು ಬೇರಲ್ಲ, ಅವರು ನಮ್ಮವರೇ. ಇದೆಲ್ಲ ಈ ಸರ್ಕಾರ ಬುದ್ಧಿ, ಇದು ಗೊತ್ತಿಲ್ಲದೆ ಆ ಬ್ರಿಟಿಷ್ ಬುದ್ಧಿ ಎಂದು ಕಲ್ತುಕೊಂಡು, ಇವರು ಬುದ್ಧಿ ಬುದ್ಧ ಮತ ಬೇರೆ, ಜೈನ ಮತ ಬೇರೆ, ಇವರು ಬೇರೆ, ಇವರು ಬೇರೆ, ಸಿಖ್ ಮತ ಬೇರೆ, ಇನ್ನು ನೀವು ಬಾಯಿ ಮುಚ್ಚಿದ್ರೆ, ಬಾಯಿ ತೆಗೆದ್ರೆ ಸಾಕು ನೀವು ಬೇರೆ, ಎಲ್ಲರನ್ನು ಬೇರೆ ಬೇರೆ ಹಾಕಿಬಿಡ್ತಾರೆ. ನಮ್ಮ ಶಾಸ್ತ್ರಗಳನ್ನು ನೋಡಿ, ನಾನು ಜೈನರ ಗ್ರಂಥಗಳನ್ನು ನೋಡಿದ್ದೀನಿ. ಎಷ್ಟೋ ಋಷಿಗಳು, ನಮ್ಮ ಋಷಿಗಳು, ಅವ್ರ ಋಷಿಗಳು ಒಬ್ಬರೇ ಇದ್ದಾರೆ. ಈಗ ನೆನಪಿಲ್ಲ, ನಾನು ಪುಸ್ತಕ ನೋಡಿ ಹೇಳಬೇಕು. ನಮ್ಮ ಪ್ರಾಚೀನ ಋಷಿಗಳು ಶಾಸ್ತ್ರದಲ್ಲಿ, ಪುರಾಣಗಳಲ್ಲಿ, ವೇದದಲ್ಲಿ ಹೇಳಿರುವ ಕೆಲವು ಋಷಿಗಳು, ಇವರೆಲ್ಲರೂ ನಮ್ಮ ಋಷಿಗಳು, ಇವರಿಗೆ ನಮ್ಮ ನಮಸ್ಕಾರ ಎಂದು ಹಾಕ್ಕೊಳ್ತಾರೆ. ಮರ ಅವರೆಲ್ಲ ನಮ್ಮ ಋಷಿಗಳೇ, ನೀವು ಬೇರೆ ಹೇಗಾಗ್ತೀರಿ? ಒಂದು ಶಾಖಾಭೇದ ಅಷ್ಟೇ. ನಮ್ಮಲ್ಲಿ ವೈಷ್ಣವ, ಶೈವ, ದೇವಿ ಉಪಾಸಕರು ಬೇಗ ಹೇಗಿದ್ದಾರೋ ಸ್ವಲ್ಪ ಶಾಖಾಭೇದವೇ ಹೊರತು ಪೂರ್ತಿ ಮರನೇ ಬೇರೆ ಅಲ್ಲ. ಅದು ನಮ್ಮ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಂದರೆ, ಈ ಸರ್ಕಾರ ಬುದ್ಧಿಗಳು ಕೇಳಬೇಡಿ. ಟಿ ವಿಯಲ್ಲಿ ಎಲ್ಲ ಅವರದೇ ಹೇಳ್ಬಿಡ್ತಾ ಇದ್ದಾರೆ. ಅವ್ರು ಏನು ಬೇರೆ ಹೇಳಬೇಡಿ, ಅವರೆಲ್ಲ ನಮ್ಮದೇ. ಅವ್ರು ನೋಡಿ, ಅವರೆಲ್ಲ ನಮ್ಮದೇ ಇಟ್ಕೊಳ್ತಾರೆ. ಪೂಜೆ ನಮ್ಮ ಹಾಗೆ, ಷೋಡಶೋಪಚಾರ ಪೂಜೆ ಮಾಡ್ತಾರೆ, ಅಕ್ಷತ ಹಾಕ್ತಾರೆ, ಹೂಗಳು ಹಾಕ್ತಾರೆ, ಎಲ್ಲ ನಮ್ಮ ಹಾಗೆ ಮಾಡ್ತಾರೆ. ಏನು ವ್ಯತ್ಯಾಸ ಇಲ್ಲ. ಅಷ್ಟಮೇ ಮೇರು ದೇವ್ಯಾಂ ತು ನಾಭೇರ್ ಜಾತ ಬರು ಕ್ರಮ ಋಷಭ ಆಯಿತು. 9ನೇದು ಋಷಭಿರ್ಯಾಚಿತೋ ಭೇಜೆ ನವಮಂ ಪಾರ್ಥಿವ್ ನವಮಂ ಪೃಥುರಾಜ. ಅದು ಒಂದು 4ನೇ ಸ್ಕಂದದಲ್ಲಿ ಬರುತ್ತದೆ. ಆವಾಗ ಕೇಳ, ಒಂದು ಪೃಥು ಎಂಬ ರಾಜ, ದೊಡ್ಡ ಮಹನೀಯ ಭಕ್ತ ಬಂದು ಲೋಕ ಕಲ್ಯಾಣಾರ್ಥವಾಗಿ ಮಾಡಿದ ಒಂದು ರಾಜಾವತಾರ, ಕ್ಷತ್ರಿಯ ಅವತಾರ, ರಾಜನವತಾರ. ರೂಪಂ ಸ ಜಗೃಹೇ ಮತ್ಸ್ಯಂ ನಂತರ ಮತ್ಸ್ಯಾವತಾರ. ಮತ್ಸ್ಯಾವತಾರ ಏಕೆ? ಪ್ರಳಯವಾದಾಗ ಮನುಷ್ಯರು ಬದುಕಬೇಕಲ್ಲವೇ. ಮನುಷ್ಯ ಜಾತಿ ಅಂದರೆ ಅವ್ರು ಏನು ಹೇಳ್ತಾನಂದರೆ, ಪ್ರಳಯವಾದಾಗ ಸರ್ವ ಜಾತಿಗಳು ನಾಶವಾಗ್ತವೆ. ಮತ್ತು ಅಲ್ಲರೂ ಎಲ್ಲರೂ ಎಲ್ಲಿಂದ ಹುಟ್ಟಬೇಕು? ಆಧುನಿಕ ಸೈನ್ಸ್ಗೆ ಗೊತ್ತಾಗಲ್ಲ. ಇದೇನು ಹೇಳ್ತಾರಂದರೆ, ಒಂದು ನೌಕ ಇಟ್ಕೊಂಡು ಆ ನೌಕದಲ್ಲಿ ಜೀವಿಸ್ತಾರೆ. ಒಂದೊಂದು ಜಾತಿ, ಮನುಷ್ಯ ಜಾತಿ, ಮರ ಗಿಡಗಳು, ಪ್ರಾಣಿಗಳು, ಒಂದೊಂದು ಜಾತಿಯ ಒಬ್ಬೊಬ್ಬ ವ್ಯಕ್ತಿ ಅಲ್ಲಿ ಬದುಕಿಟ್ಕೊಳ್ತಾನೆ ಪಕ್ಕಕ್ಕೆ ನೌಕೆಯಲ್ಲಿ. ಮನುಷ್ಯ ಜಾತಿಗೆ ಒಬ್ಬ ಮನುಷ್ಯನನ್ನದೆ ಒಬ್ಬ ದಂಪತಿ, ಮತ್ತು ಮರ ಗಿಡಗಳು ಎಲ್ಲರಿಗ ಒಂದೊಂದು ಜಾತಿ, ಎಷ್ಟು ಜಾತಿ ಸೃಷ್ಟಿ ಇದೆಯೋ ಅದಕ್ಕೆ ಒಬ್ಬೊಬ್ಬರು, ಒಬ್ಬೊಬ್ಬ ದಂಪತಿ ಎಲ್ಲರನ್ನು ಆ ನೌಕೆಯಲ್ಲಿ ಇಟ್ಕೊಂಡು ಮತ್ಸ್ಯ ಅವರನ್ನು ರಕ್ಷಣೆ ಮಾಡ್ತಾ ಇರುತ್ತದೆ. ಅದು ಇರುತ್ತದೆ ಅನೇಕ ವರ್ಷ. ನಂತರ ಪ್ರಳಯಕ್ಕೆ ಸ್ವಲ್ಪ ಕಾಲ ಇರುತ್ತದೆ. ಅದು ಅನೇಕ ಸಾವಿರ ಸಾವಿರ ವರ್ಷ ನಂತರ ಮತ್ತೆ ಸೃಷ್ಟಿಯಾಗುವಾಗ ಇದರಿಂದ ಎಲ್ಲರೂ ಮತ್ತೆ ಹುಟ್ಟುತ್ತೆ. ಇದು ಸೃಷ್ಟಿ ರಹಸ್ಯ. ಮಾತ್ಸ್ಯಂ ಚಾಕ್ಷುಷೋ ದಧಿ ಸಂಪ್ಲವೇ ನಾವ್ಯಾರೋಪ್ಯ ಮಹಿಮಯ್ಯಾಮಪಾದ್ವೈವಸ್ವತಮ್ಮನು. ಇದೆಲ್ಲ ವಿಸ್ತಾರವಾಗಿ ಮುಂದೆ ಬರುತ್ತದೆ. ಇದೆಲ್ಲ ಸಂಕ್ಷೇಪ, ಶುರುವಿನಲ್ಲೇ ಇದ್ದೀವಿ ಭಾಗವತದಲ್ಲಿ, ಮುಂದೆ ವಿಸ್ತಾರವಾಗಿ ಬರುತ್ತೆ. ಸುರಾಸುರಾಣಾಮುದಧಿಂ ಮತ್ನತಾಂ ಮಂದರಾಚಲಂ ಕಮಠ. ಕಮಠ ಅಂದರೆ ಮತ್ಸ್ಯ. ಕಚ್ಚಪ, ಕಚ್ಚಪ ಅಂದರೆ ಏನು ಹೇಳ್ತಾರೆ ನೀವು ಕನ್ನಡದಲ್ಲಿ, ಟಾರ್ಟಾಯ್ಸ್ಗೆ ಏನು ಹೇಳ್ತಾರೆ? ಆಮೆ. ಆಮೆ, ಎಸ್, ಆಮೆ, ಕೂರ್ಮ, ಎಸ್, ಆಮೆ. ಸೊ ತಜ್ಞೆ ಕಮಠ ರೂಪೇಣ ಪೃಷ್ಠ ಏಕಾದಶೇ ವಿಭು. ಏಕಾದಶ ಅವತಾರ ಆಮೆ ಅವತಾರ. ಆಮೆ ಅಂದರೆ ಕಚ್ಚಪ, ಕೂರ್ಮ. ಅದು ಸಮುದ್ರ ಮಂಥನ ಮಾಡುವಾಗ ಅದಕ್ಕೆ ಆಧಾರವಾಗಿರುತ್ತದೆ. ಸಮುದ್ರ ಮಂಥನ ಅಂದರೆ ಏನು? ದೇವರು ರಾಕ್ಷಸರು ಮಾಡ್ತಾರೆ, ಮುಂದೆ ಹೇಳ್ತೀನಿ. ದೇವರೊಂದು ಪಕ್ಕ, ರಾಕ್ಷಸರೊಂದು ಪಕ್ಕ ಇದ್ದುಕೊಂಡು ಮಂಥರಾಚಲ. ಮಂಥರಾಚಲ ಯಾವುದು? ಮೇರು ಪರ್ವತ. ಯಾವುದು? ಉತ್ತರ ಧ್ರುವ ಮೇರು ಪರ್ವತ. ಅಂದರೆ ಪೃಥ್ವಿ ಮೇರು ಪರ್ವತ ಅಂದರೆ ಪೃಥ್ವಿಗೆ ಮೇರು ಪರ್ವತ. ಮೇರು ಪರ್ವತ ಶಿಖರ ಉತ್ತರ ಧ್ರುವ ಅಂದರೆ ಭೂಮಿಯನ್ನೇ ಕಡಿಯುತ್ತಾರೆ. ಭೂಮಿ ಕಡಿಯೋಲ್ಲ, ಕಡಿಯೋದಕ್ಕೆ ಏನು ಹೇಳ್ತಾರೆ? ಮಂಥನ ದಂಡ, ಕಡಗೋಲು. ಆ ಕಡಗೋಲು ಕಡಗೋಲು ಆಗ್ತದೆ. ಕಡಗೋಲಿಗೆ ವಾಸುಕಿ ಸರ್ಪ ಕಟ್ಟುತ್ತಾರೆ. ಈ ಸೈಡ್ ದೇವತರು, ಈ ಸೈಡ್ ಮನುಷ್ಯರು, ಐ ಮೀನ್ ರಾಕ್ಷಸರು. ದೇವತರು ಮನುಷ್ಯರು ಇದ್ದಾರೆ. ಅದು ವಾಸುಕಿ ಸರ್ಪ ಯಾವುದು? ಕಾಲ. ಕಾಲ ಸರ್ಪ. ಕಾಲ ಅಂದರೆ ಕಾಲ ಕಲಿಯುತ್ತಾ ಇದೆ ನೋಡಿ. ಭೂತ ಭವಿಷ್ಯದ ವರ್ತಮಾನ ಎಂಬ ಕಾಲ ಮುಂದಕ್ಕೂ ಮುಂದಕ್ಕೂ ಮುಂದೆ ಮುಂದೆ ನಡೆಯುತ್ತಾ ಇದೆ ನೋಡಿ ಕಾಲ. ಈ ಕಾಲವೇ ವಾಸುಕಿ ಸರ್ಪ. ಈ ಮಂಥರ ಪರ್ವತ ಯಾವುದು? ಈ ಭೂಮಿ. ಈ ಭೂಮಿ ಕಾಲದಲ್ಲಿ ತಿರುಗುತ್ತಾ ಇದೆ ನೋಡಿ. ಸೂರ್ಯನ ಸುತ್ತು, ತನ್ನ ಸುತ್ತು ತಾನು ತಿರುಗುತ್ತಾ, ಸೂರ್ಯನ ಸುತ್ತು ತಿರುಗುತ್ತಾ ಇದೆ ನೋಡಿ. ಇದು ಸಮುದ್ರ ಮಥನ. ಈ ಕಾಲ ಮಾಡುತ್ತಾ ಇದ್ದರೆ ಇದರಲ್ಲಿ ದೇವತರು ಹುಟ್ಟುತ್ತಾರೆ. ಏನೇನೋ ಹುಟ್ಟುತ್ತದೆ. ಇದು ನಿರಂತರವಾಗಿ ಈಗಲೂ ನಡೆಯುತ್ತಾ ಇದೆ. ಸಮುದ್ರ ಮಥನ ನಡೀತಾ ಇಲ್ಲವ? ಮೇರು ಪರ್ವತ ಎಲ್ಲಿದೆ? ಉತ್ತರ ಧ್ರುವಕ್ಕೆ ಮೇರು ಶಿಖರ ಹೇಳ್ತೀವಿ. ಈ ಭೂಗೋಳವೆಲ್ಲ ಪರ್ವತ. ಇದಕ್ಕೆ ವಾಸುಕಿ ಯಾರು? ಕಾಲ.
ದೇವತರ ಋಷಿಗಳು ಈಗಲೂ ಮಂಥನ ಮಾಡ್ತಾ ಇದ್ದಾರೆ. ಇದು ನಿರಂತರ, ಇದು ಸಮುದ್ರ ಮಥನ ಎನ್ನುವುದು ನಿರಂತರವಾಗಿ ನಡೆಯುತ್ತಲೇ ಇದೆ, ಈಗಲೂ ನಡೆಯುತ್ತಾ ಇದೆ. ಇದೆಲ್ಲ ಮುಂದೆ ಏನು 9ನೇ ಸ್ಕಂದದಲ್ಲಿ ಅಷ್ಟಮ ಸ್ಕಂದದಲ್ಲಿ ಬರ್ತದೆ, ಆವಾಗ ಹೇಳೋಣ ವಿಸ್ತಾರವಾಗಿ. ಇದು ಸುಮ್ಮನೆ ವಿಷಯ ಸೂಚಿ, ಹಾಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದು. ಪುರಾಣ ಕಥದಲ್ಲಿರುವಂಥ ಆಸಕ್ತಿಕರವಾದದ್ದು ವೇದ ಇಲ್ಲ, ವೇದ ಭಾಷೆ ಕಠಿಣ, ಪುರಾಣ ಭಾಷೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಾತ್ಸ್ಯವಾಯಿತು, ಕಮಟ ಆಯಿತು, ಧನ್ವಂತರಂ, ಧನ್ವಂತರಿ ಅಂದರೆ ವೈದ್ಯಶಾಸ್ತ್ರ. ವೈದ್ಯಶಾಸ್ತ್ರ ಎಲ್ಲರಿಗೆ, ಮನುಷ್ಯ ಹುಟ್ಟಿದಾಗ ಮನುಷ್ಯನಿಗೆ ಆರೋಗ್ಯ ಬೇಕು ಅಲ್ಲವೇ? ಆರೋಗ್ಯ ಅಂದರೆ ಮೊದಲಿನಿಂದಲೇ ವೈದ್ಯಶಾಸ್ತ್ರ ಇರಬೇಕು. ಸಾಕ್ಷಾತ್ ಹಿರಣ್ಯಗರ್ಭನೇ ಬ್ರಹ್ಮದೇವನೇ ಒಂದು ಧನ್ವಂತರಿ ಅವತಾರ ಎತ್ತಿದ. ಆ ಧನ್ವಂತರಿಯಿಂದ ಔಷಧಿಗಳು ಗೊತ್ತು ನಮಗೆ, ಔಷಧ ಜ್ಞಾನ. ಅನೇಕ ಮೂಲಿಕೆಗಳಿವೆ, ಅನೇಕ ಮರಗಳಿವೆ, ಯಾವುದೆಂದು ಇದರೆಲ್ಲ ನಮಗೆ ಬೇಕಾಗಿರುವ ರೋಗಗಳಿಗೆ ಎಲ್ಲ ಔಷಧಿಗಳು ಭೂಮಿಯಲ್ಲಿವೆ, ಯಾವುದೆನ್ನುವುದು ನಮಗೆ ಗೊತ್ತಿಲ್ಲ, ಅದು ಪರಮಾತ್ಮನಿಗೆ ಗೊತ್ತು. ಅದರಿಂದ ಧನ್ವಂತರಿ ಅವತಾರ ಪಡ್ಕೊಂಡು ಇದರಿಂದ ಈ ರೋಗ, ಇದರಿಂದ ಈ ರೋಗ ಹೇಳ್ಕೊಟ್ಟರು. ಆ ಜ್ಞಾನದಿಂದ ನಾವು ಬದುಕಬಹುದು, ಜೀವಿಸಬಹುದು. ಹಾಗೆ ಆಹಾರ ಔಷಧಿ, ಆಹಾರವೂ ಒಂದು ಬಗೆಯಾದ ಔಷಧಿ. ಏನು ತಿನ್ನಬೇಕು, ಏನು ತಿನ್ನಬಾರದು, ಎಷ್ಟು ತಿನ್ನಬೇಕು ತಿಳ್ಕೊಂಡ್ರೆ ಇದರಿಂದಲೇ ಅರ್ಧ ರೋಗ ಹೋಗುತ್ತದೆ ಅಲ್ಲ. ಪಥ್ಯ ಅಂದರೆ ಏನು? ಆಹಾರ ವಿಹಾರ. ಏನು ತಿನ್ನಬೇಕು, ಯಾವತ್ತು ತಿನ್ನಬೇಕು, ಯಾವತ್ತು ತಿನ್ನಬಾರದು, ಎಷ್ಟು ತಿನ್ನಬೇಕು, ಯಾರು, ಯಾವ ಸಂದರ್ಭದಲ್ಲಿ, ಇಷ್ಟು ನೋಡಿಕೊಂಡ್ರೆ ಅರ್ಧ ರೋಗ ಹೋಗುತ್ತದೆ. ಅಷ್ಟೇನಾದರೂ ವಿಶೇಷ ರೋಗ ಇದ್ದರೆ ಸ್ವಲ್ಪ ಔಷಧಿ, ಅದರಿಂದ ಆಹಾರ ಔಷಧಿಗಳು. ಇದರೆಲ್ಲ ಬ್ರಹ್ಮದೇವನ ಅನುಗ್ರಹದಿಂದ. ದ್ವಾದಶಂ ತ್ರಯೋದಶಂಚ ಅಪಾಯತ್ ಸುರಾನ್ ಮೋಹಿನ್ಯಾ ಮೋಹಯನ್ ಸ್ತ್ರೀಯ. ಮೋಹಿನಿ ಅವತಾರ. ಸಮುದ್ರ ಮಂಥನ ಆದ ನಂತರ ಆ ಅಮೃತ ಹುಟ್ಟಿತು. ಅಮೃತವನ್ನು ಮೋಹಿನಿ ಅವತಾರ, ಅದು ಅಷ್ಟಮ ಸ್ಕಂದದಲ್ಲಿ ಅಲ್ಲಿ ಹೇಳೋಣ. ಚತುರ್ದಶಂ ನಾರಸಿಂಹಂ. ನಂತರ 14ನೇ ಅವತಾರ ನರಸಿಂಹ ಅವತಾರ. ಅದನ್ನು ಹಿರಣ್ಯಕಶಿಪನ್ನು ಸಂಹಾರ ಮಾಡಲು ದದಾರ ಕರಜೈರ್ವಕ್ಷಸಿ ಏರಕಾಂ ಕಟಕೃದ್ ಯಥಾ. ಇವರ ವಕ್ಷಸ್ಸನ್ನು ಹೀಗೆ ಸೀಲಿಸಿಬಿಟ್ಟ. ಹೇಗೆ ಅಂದರೆ, ಕಟಕೃತ್ ಅಂದರೆ ಚಾಪೆ ಮಾಡುವವನು. ಈ ಕಾಲ ಅಲ್ಲ, ಪೂರ್ವಕಾಲದಲ್ಲಿ ಚಾಪೆ ಒಂದು ಬಗೆಯಾದ ಎಲೆ ಬರುತ್ತಿತ್ತು, ಅದು ಏನು ಹೇಳ್ತಾರೆ, ಆ ಎಲೆಯಿಂದ ಚಾಪೆ ಮಾಡುತ್ತಿದ್ದರು. ಚಾಪೆ ಮಾಡುವ ಎಲೆ ಇರುತ್ತೆ ನೋಡಿ, ಆ ಎಲೆಯನ್ನು ಹೀಗೆ ಸೀಲಿಸಿಬಿಡ್ತಾನೋ ಹಾಗೆ ಹಿರಣ್ಯಕಶಿಪನ್ನು ಸೀಲಿಸಿಬಿಟ್ಟ. ಇದು ನೋಡಿ, ಏರಕಾಂ ಕಟಕೃದ್ ಯಥಾ, ಸಂಸ್ಕೃತ ಹೇಳ್ತದೆ ನೋಡಿ. ಪಂಚದಶಂ ವಾಮನಕಂ. ನಂತರ ವಾಮನ ಅವತಾರ. ಇವನು ಸ್ವರ್ಗ ಬೇಕು ಎಂದು ಅಂದರೆ, ಇವನು ಸ್ವರ್ಗ ಬೇಕೆನ್ನುವುದು ಒಳ್ಳೆಯದೇ, ಅಲ್ಲಿ ಕಾಂಪಿಟೀಷನ್ ಇದೆ. ಇಂದ್ರನನ್ನು ತೆಗೆದುಬಿಟ್ಟು ಇವರು ಇಂದ್ರ ಪದವಿ ತಗೊಳ್ತಾನಂತೆ. ಆ ಪಾಪ ಇಂದ್ರ ಇರಲಿ, ಅವರನ್ನು ಏಕೆ ಬಿಡಿಸೋದು? ಅದರಿಂದ ಇವರು ಬಲಿಚಕ್ರವರ್ತಿಯನ್ನು ಕಾಂಪಿಟೀಷನ್ನಿಂದ ಪಕ್ಕಕ್ಕೆ ತಪ್ಪಿಸಿದ. ಆ ಇಂದ್ರ ಕಂಟಿನ್ಯೂ ಆಗ್ತಾನೆ, ಇವನನ್ನು ವಾಮನ ಅವತಾರ ಬಂದ. ಮತ್ತು ಅವತಾರೇ ಷೋಡಶಮೇ ಪಶ್ಯನ್ ಬಹುದೃಹೋ ನೃಪಾನ್. ಪರಶುರಾಮ ಅವತಾರ. ಪರಶುರಾಮ ಅವತಾರ ಬಗ್ಗೆ ನಮ್ಮ ಜನರು, ನಮ್ಮ ಆಧುನಿಕ ಶಾಲೆಗಳಲ್ಲಿ ಎಲ್ಲ ಕೆಟ್ಟದ್ದು ಬರೀತಾ ಇದ್ದಾರೆ. ಪರಶುರಾಮ ಅವತಾರ ಸಂದರ್ಭದಲ್ಲಿ ಹೇಳೋಣ, ಎಷ್ಟು ಬುದ್ಧಿವಂತ, ಎಷ್ಟು ಸಂಸ್ಕಾರವಂತ, ಎಷ್ಟು ಕ್ಷಮಾಶೀಲ, ಎಷ್ಟು ಒಳ್ಳೆಯನಾಗಿದ್ದಾನೆ ಪರಮ. ಈಗ ಸಸ್ಪೆನ್ಸ್ ಆಗಿ ಟೆಂಟೇಟಿವ್ ಪೆಂಡಿಂಗ್ ಇಟ್ಕೊಂಡು ಆವಾಗ ನವಮಸ್ಕಂದದಲ್ಲಿ ಬರುತ್ತದೆ ಪರಶುರಾಮ ಅವತಾರ ಎಷ್ಟು ಚೆನ್ನಾಗಿದೆ ಆವಾಗ ಕೇಳೋಣ. ತತಃಸಪ್ತದಶೇ ಜಾತೆ ಸತ್ಯವತ್ಯಾಂ ಪರಾಶರಾತ್. ಪರಾಶರದಿಂದ ಸತ್ಯವತಿಯಿಂದ ವ್ಯಾಸಾವತಾರ. ವೇದಗಳನ್ನು ವಿಂಗಡಿಸಿ ಇಗೋ ಭಾಗವತ ಪುರಾಣಗಳನ್ನು ಬರೆದು ನಮಗೆ ಹೇಳ್ಕೊಟ್ಟ. ನಂತರ ನರದೇವತ್ವಮಾಪನ್ನ ಸುರಕಾರ್ಯ ಚಿಕೀರ್ಷಯ. ಯಾರು ನರದೇವ ಅಂದರೆ ಯಾರು? ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾಣ್ಣತ ಪರಂ. ರಾಮಚಂದ್ರನ ಶ್ರೀರಾಮಚಂದ್ರ ಮನುಷ್ಯಾವತಾರ ಧರ್ಮ. ಧರ್ಮ ಸ್ವಯಂ ಆಚರಿಸಿ ನರದೇವ ಅಂದರೆ ಏನು? ಮನುಷ್ಯ ರೂಪದಲ್ಲೇ ಇದ್ದು ಒಂದು ಪರಮಾತ್ಮ, ದೇವರೂಪ ನರದೇವ. ಆ ಹೆಸರೇ ಚೆನ್ನಾಗಿದೆ, ನರರೂಪದಲ್ಲಿರುವ ಒಂದು ದೇವ, ಮನುಷ್ಯ ರೂಪದಲ್ಲಿರುವಂಥ ದೇವನೇ. ಸಾಮಾನ್ಯ ಮನುಷ್ಯ ಅಲ್ಲ, ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಅತಿಮಾನುಷ ರೂಪ, ನಿಸ್ವಾರ್ಥನಾಗಿರುವ ಅತ್ಯಂತ ಉತ್ಕೃಷ್ಟ ಸದ್ಗುಣಗಳನ್ನು ಪ್ರದರ್ಶಿಸಿ ಅದು ನವಮಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ರಾಮಾವತಾರ 2 ಅಧ್ಯಾಯಗಳಲ್ಲಿ ಇಡೀ ರಾಮಾಯಣ ಹೇಳಿಬಿಡ್ತಾನೆ. ಇಡೀ ಒಂದು ಆಶ್ಚರ್ಯ ನೋಡಿ, ವ್ಯಾಸನ ಬುದ್ಧಿ. 2 ಅಧ್ಯಾಯಗಳಲ್ಲಿ ಇಡೀ ರಾಮಾಯಣ ಹೇಳ್ತಾನೆ, ಒಂದು ಘಟನೆ ಬಿಡಲ್ಲ. ಆಶ್ಚರ್ಯವಾಗ್ತದೆ, ಅಷ್ಟು ರಾಮಾಯಣ ಅಭಿವೃದ್ಧಿ ಮಾಡಬಹುದು. ಸಂಕ್ಷಿಪ್ತ 2 ಅಧ್ಯಾಯಗಳಲ್ಲಿ ಮಾಡಿಬಿಡ್ತಾನೆ ಕಂಪ್ಲೀಟ್ ರಾಮಾಯಣ. 2 ನವಮಸ್ಕಂದದಲ್ಲಿ ನೋಡೋಣ, 2 ಅಧ್ಯಾಯಗಳಲ್ಲಿ ಎಲ್ಲ. ಏಕೋನ ವಿಂಶೇ ವಿಂಶತಿದಮೇ ವೃಷ್ಣುಷು ಪ್ರಾಪ್ಯ ಜನ್ಮನೇ ರಾಮಕೃಷ್ಣವು ಬಲರಾಮ ಕೃಷ್ಣವು. ಬಲರಾಮ ಅವತಾರ, ಕೃಷ್ಣ ಅವತಾರ. ಏಕೆಂದರೆ ಆ ಅವತಾರದಲ್ಲಿ ಎಷ್ಟು ರಾಕ್ಷಸರನ್ನು ಸಾಯಿಸಿಬಿಟ್ಟರೋ. ಅಬ್ಬಾಬಾಬ್ಬಾ, ಕೂತಿದ್ದರೆ ಒಂದು ರಾಕ್ಷಸ, ನಿಂತಿದ್ದರೆ ಒಂದು, ಕಣ್ಣು ತೆಗೆದರೆ ಒಂದು, ಕಣ್ಣು ಮುಚ್ಚಿದರೆ ಇನ್ನೊಂದು ರಾಕ್ಷಸ, ಈ ಕೈಯಿಂದ ಒಂದು ರಾಕ್ಷಸ, ಈ ಕೈಯಿಂದ ಒಂದು ರಾಕ್ಷಸ, ಹೆಜ್ಜೆ ಹೆಜ್ಜೆಗೂ ರಾಕ್ಷಸ, ರಾಕ್ಷಸ, ರಾಕ್ಷಸ ಸಂಹಾರ. ಅಬ್ಬ, ಅದರಿಂದ ಬಲರಾಮ ಕೃಷ್ಣರಿಬ್ಬರು ಬೇಕಾಯಿತು, 2 ಅವತಾರಗಳು. ನಂತರ ತತಃ ಕಲವು ಸಂಪ್ರವೃತ್ತೆ ಸಮ್ಮೋಹಾಯ ಸುರದ್ವಿಷಂ.
ಒಂದು ಬುದ್ಧಾವತಾರ ಬಂತು, ನಾಮ್ನಾ ಜನಸತಕ್ತಿ ಕಟೇಶು ಭವಿಷ್ಯತಿ, ಒಂದು ಬುದ್ಧಾವತಾರ ಬಂತು. ಬುದ್ಧಾವತಾರ ಬಂತು ಕೇವಲ ಏನೋ ಹೇಳಿಬಿಟ್ಟು ಏನೋ ಬಿಡಿಸಿಬಿಟ್ಟರು, ಅದು ಸ್ವಲ್ಪ ಪ್ರಾಬ್ಲಮೇ. ನಂತರ ಕಲ್ಕ್ಯವತಾರ ಒಂದು ಬರುತ್ತದೆ. ಅಥಾಸೌ ಯುಗ ಸಂಧ್ಯಾಯಾಮ್ ದಸ್ಯು ಪ್ರಾಯೇಶು ರಾಜಸ, ರಾಜರೆಲ್ಲ ಸ್ವಾರ್ಥಪರರು, ಗುಂಡಾಗಳೇ ರಾಜರಾಗ್ತಾರೆ. ಈಗಲಿದ್ದಾರೆ ಸ್ವಲ್ಪ ಸಜ್ಜನರೇ, ಸ್ವಲ್ಪ ಇದೆ, ಬಟ್ ಇನ್ನೂ ಮುಂದೆ ಮುಂದೆ ಕಾಲ ಕಲಿಯುತ್ತಾ 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 ಕೇವಲ ಕಳ್ಳರೇ ರಾಜರಾಗ್ತಾರೆ. ರಾಜರಲ್ಲಿ ಧರ್ಮ ಬುದ್ಧಿ ಹೋಗುತ್ತದೆ. ಇನ್ನು ಯಾವಾಗ ಸಮಾಜ ಬದುಕಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ ಬರುತ್ತದೆ, ಈಗ ಆವಾಗ ಪ್ರಪಂಚ ಸಾಕಪ್ಪ, ಇದೆಲ್ಲ ಮುಚ್ಚಿಬಿಡೋಣ, ಹೊಸ ಸೃಷ್ಟಿ ಮಾಡೋಣ ಎಂದು ಸೃಷ್ಟಿ ಮುಚ್ಚಿಬಿಡ್ತಾರೆ ಪರಮಾತ್ಮ. ಕಲವು ಸಂಪ್ರವೃತ್ತಿ ಅಥಾಸೌ ಯುಗ ಸಂಧ್ಯಾಯಾಮ್ ದಸ್ಯು ಪ್ರಾಯೇ ಯೇಷು ರಾಜಸು ಜನಿತ ವಿಷ್ಣು ಯಶಸೋ ನಾಮ್ನಾ ಕಲ್ಕಿರ್ ಜಗತ್ಪತಿ. ಕಲ್ಕಿ ಅವತಾರ ಆಗ್ತದೆ. ಇಷ್ಟೆಲ್ಲ ಹೇಳಿ ಈಗ ಅವತಾರ ಕುರಿತು ಒಂದೆರಡು ಮಾತು ಹೇಳ್ತಾನೆ, ನಾಲ್ಕಾರು ನಿಮಿಷ ಉಳಿದಿದೆ, ಹೇಳ್ತೀನಿ ನೋಡಿ. ಅವತಾರಾಹ್ಯ ಸಂಖ್ಯೇಯ ಹರೇ ಸತ್ವ ನಿಧೇರ್ ದ್ವಿಜಾಹ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ನಾವು 10 ಅವತಾರಗಳು ಕೇಳಿದ್ದೀರಿ, 20, 22, 24 ಹೇಳಿಬಿಟ್ಟಿದ್ರೆ ಅವತಾರಗಳು. ಇಷ್ಟೇ ಅಲ್ಲಪ್ಪ, ಇನ್ನೂ ಇವೆ ಅಂದರೆ, ಅಯ್ಯೋ ಹೌದು ಇನ್ನೂ ಇವೆ, ಎಷ್ಟು ಅವತಾರಗಳು, ಎಷ್ಟೆಷ್ಟು ಅವತಾರಗಳು ಬಂದಿವೆ, ಇನ್ನೂ ಬರ್ತವೆ. ಶಂಕರಾಚಾರ್ಯನ ಅವತಾರ ಅಲ್ಲ ಅದು, ಶಂಕರಾಚಾರ್ಯ ಆ ಕಾಲದಲ್ಲಿ ಹೇಳಲಿಲ್ಲ, ವ್ಯಾಸರ ಕಾಲದಲ್ಲಿ ಇರಲಿಲ್ಲವಲ್ಲ. ಇನ್ನೂ ಎಷ್ಟೋ ಇದ್ದಾರೆ, ಅನಂತರ ಕಾಲದಲ್ಲಿ ಹುಟ್ಟಿರುವ ಎಷ್ಟೋ ಅವತಾರಗಳಿವೆ. ಭಗವಂತನ ಅವತಾರಗಳು ಇಷ್ಟೇ ಅಲ್ಲ, ಅನಂತ ಅವತಾರಗಳಿವೆ ನೋಡಿ. ಅವತಾರಾಹಿ ಅಸಂಖ್ಯೇಯ, ಸಂಖ್ಯವಿಲ್ಲದಷ್ಟು ಅವತಾರಗಳಿವೆ, ಇನ್ನೂ ಬರುತ್ತವೆ ಮುಂದೆ. ಸತ್ವನಿಧೇರ್ ಧ್ವಜ ಯಥಾಭಿದಾಸಿನ ಕುಲ್ಯ ಸರಸಸ್ಯು ಸಹಸ್ರಶಃ, ಒಂದೇ ದೊಡ್ಡ ಕೆರೆಯಿಂದ ಚಿಕ್ಕ 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 ಕುಲ್ಯ ಅಂದರೆ ಏನು ಹೇಳ್ತಾರೆ, ಕೆನಾಲ್, ಕಾಲುವೆಗಳು, ಕಾಲುವೆಗಳು, ಹಾಂ, ಚಿಕ್ಕ ಚಿಕ್ಕ ಕಾಲುವೆಗಳು, ಹಾಂ, ಓಕೆ, ಯಾವುದೋ ಒಂದು ನಿಮಗೆ ಅರ್ಥವಾದರೆ ಸಾಕು, ನನಗೆ ಕನ್ನಡ ಬರಲ್ಲ ಅಷ್ಟೇ. ಸೊ ಕಾಲುವೆಗಳು ಅರ್ಥವಾಯ್ತಲ್ಲ, ಯಾವುದೋ ಒಂದು ಮಾತು ಸಾಕು. ಸೊ ಅದು ಕಾಲುವೆಗಳು ಅನೇಕ ಬರುತ್ತವೆ ಒಂದೇ ಕೆರೆಯಿಂದ, ದೊಡ್ಡ ಕೆರೆಯಿಂದ, ಹಾಗೆ ಒಂದೇ ಬ್ರಹ್ಮನಿಂದ ಚಿಕ್ಕ ಚಿಕ್ಕ ಅನೇಕ ಬಂದಿರುವ ಹಾಗೆ ಅನೇಕ ಅವತಾರಗಳು ಬರುತ್ತವೆ, ಇನ್ನೂ ಬರುತ್ತವೆ ಮುಂದೆ ಮುಂದೆ. ಇನ್ನೂ ಹೇಳಬೇಕಾದರೆ ಈ ಒಂದೊಂದು ಒಂದು ಮರಗೆ ಒಂದೊಂದು ಚಿಕ್ಕ ಚಿಕ್ಕ ಕೊಂಬೆಗಳು, ಆ ಕೊಂಬೆಗೆ ಇನ್ನೂ ಸಣ್ಣದು, ಇನ್ನೂ ಸಣ್ಣದು, ಇನ್ನೂ ಸಣ್ಣದು, ಎಲೆಗಳು ಹೇಗೆ ಹುಟ್ಟು ಅನೇಕ ದೊಡ್ಡ ಮರ ಆಗುತ್ತದೋ ಆ ಬ್ರಹ್ಮದೇವನಿಂದಲೇ ಎಲ್ಲ ಹುಟ್ಟಿ ಕೊನೆಗೂ ಇನ್ನೂ ಅವತಾರಗಳು ಯಾರು ಅಂದರೆ ಋಷಿಗಳೆಲ್ಲ ಅವತಾರವೇ. ಮನವಹ ಮನು ಅಂದರೆ ಮನ್ವಂತರಗಳು ಹೇಳ್ತಾರೆ ನೋಡಿ, 14 ಮನ್ವಂತರ, ಆ 14 ಮನುಗಳು ದೇವರು ಅವತಾರವೇ, ಮನುಪುತ್ರರು ಅವತಾರವೇ, ಕಲಾ ಸರ್ವೇ ಹರೇರೇವ ಸಪ್ರಜಾಪತ ಪ್ರಜಾಪತಿಗಳು ಸಪ್ತರ್ಷಿಗಳು ಅವತಾರರೇ, ಇವರೆಲ್ಲರ ಅವತಾರ, ಪಿತೃದೇವತರು ಅವತಾರರೇ, ಏತೇ ಚಾಂಶ ಕಲಾ ಸರ್ವ ಇವರೆಲ್ಲರ ಅವತಾರ ಅಂದರೆ ಹೌದು, ಅಂದರೆ ಇವರೆಲ್ಲರೂ ಅಂಶ ಅವತಾರ, ಅಂಶ ಅಂಶ ಅಂದರೆ ಪರಮಾತ್ಮನ ಸ್ವಲ್ಪ ಅಂಶ ಇದೆ, ಮಿಕ್ಕ ಅಂಶ ಸ್ವಲ್ಪ ಪ್ರಕೃತಿ ಅಂಶ ಸೇರಿಕೊಂಡಿದೆ. ಪ್ರಕೃತಿ ಅಂಶ ಹೆಚ್ಚು ಸೇರಿದರೆ, ಪರಮಾತ್ಮ ಅಂಶ ಕಡಿಮೆ ಇದ್ದರೆ ಚಿಕ್ಕ ಅವತಾರ ಆಗುತ್ತದೆ. ಕೊನೆಗೂ ಶ್ರೀಕೃಷ್ಣ ಮಾತ್ರ ಕೃಷ್ಣಸ್ತು ಭಗವಾನ್ ಸ್ವಯಂ ಎಂದು ಹೇಳಿಬಿಟ್ಟು, ಮಿಕ್ಕ ಅವತಾರಗಳಲ್ಲಿ ಸ್ವಲ್ಪ ಸ್ವಲ್ಪ ಭಗವಂತನ ಅಂಶ ಇದೆ, ಕೃಷ್ಣಾವತಾರದಲ್ಲಿ ಪರಿಪೂರ್ಣ ಭಗವಂತನೇ, ಪ್ರಕೃತಿ ಅಂಶವೇ ಇಲ್ಲ ಪರಮಾತ್ಮನಲ್ಲಿ, ಪ್ರಕೃತಿ ಅಂಶವೇ ಇಲ್ಲ, ಪೂರ್ಣ ಪರಮಾತ್ಮ ಶ್ರೀಕೃಷ್ಣ. ರಾಮ ಕೃಷ್ಣ ಈ ಎರಡು ಪೂರ್ಣಾವತಾರ ಹೇಳ್ತಾರೆ, ಶ್ರೀರಾಮ ಶ್ರೀಕೃಷ್ಣ ಇವರು ಪೂರ್ಣ ಸಾಕ್ಷಾತ್ ಬ್ರಹ್ಮಸ್ವರೂಪವೇ. ಮಿಕ್ಕ ಅವತಾರಗಳಲ್ಲಿ ಸ್ವಲ್ಪ ಬೇರೆ ಅಂಶ, ಪ್ರಕೃತಿ ಅಂಶ, ಮನುಷ್ಯ ಅಂಶ ಸ್ವಲ್ಪ ಸೇರಿಕೊಂಡಿದೆ, ಆದರೂ ಅವರಲ್ಲಿಯೂ ವಿಶೇಷ, ಮನುಷ್ಯರಲ್ಲಿ ಸಾಮಾನ್ಯ ಅಲ್ಲ, ಅಷ್ಟಸಿದ್ಧಿಗಳು ಏನೇನೋ ಇದೆ. ಬಟ್ ಈ ಪರಮಾತ್ಮ ಕೃಷ್ಣ ರಾಮ ಅವತಾರದಲ್ಲಿ ಅವರ ಸೃಷ್ಟಿ ಸ್ಥಿತಿ ಲಯಗಳು ಸಂಕಲ್ಪ ಮಾತ್ರದಿಂದ ಮಾಡಿಬಿಡ್ತಾರೆ, ಇಡೀ ಬ್ರಹ್ಮಾಂಡವನ್ನು ಇಷ್ಟು ಸಂಕಲ್ಪ ಮಾತ್ರದಿಂದ ಮುಚ್ಚಿಬಿಟ್ಟು ಮತ್ತೆ ಸೃಷ್ಟಿ ಮಾಡ್ತಾರೆ. ಈ ಎರಡು ಮಾತ್ರ ಪೂರ್ಣಾವತಾರ ಎಂದು ಎಲ್ಲರೂ ಮಹನೀಯರು ಒಪ್ಪಿಕೊಂಡರು, ರಾಮಾವತಾರ ಕೃಷ್ಣಾವತಾರ ಎರಡು ಪೂರ್ಣಾವತಾರಗಳು. ಅದರಿಂದ ಶ್ರೀಕೃಷ್ಣನನ್ನು ಸಾಮಾನ್ಯ ಅವತಾರ ಎಂದು ತಿಳ್ಕೊಳ್ಳಬೇಡಿ, ಸಾಕ್ಷಾತ್ ಪರಮಾತ್ಮನೇ, ಚೈತನ್ಯ ರೂಪವೇ, ಜಡ ಅಲ್ಲ, ಪಂಚಭೂತಗಳ ಅಂಶ ಒಂದು ಚೂರಿಲ್ಲ, ಪಂಚಭೂತಗಳ ಜಡ ಅಂಶ ಏನಿಲ್ಲ, ಪ್ರಕೃತಿ ಅಂಶ ಇಲ್ಲ, ಪೂರ್ಣವಾಗಿ ಚೈತನ್ಯ ಅಂಶ ಪರಮಾತ್ಮ. ಕೃಷ್ಣಸ್ತು ಭಗವಾನ್ ಸ್ವಯಂ, ಇಂದ್ರಹರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೇ ಯುಗೇ ಜನ್ಮ ಗುಹ್ಯಂ ಭಗವತೋ ಯಏತತ್ ಪ್ರಯತೋ ನರಃ ಸಾಯಂ ಪ್ರಾತರ್ ಘೃಣನ್ ಭಕ್ತ್ಯ ದುಃಖಗ್ರಾಮಾದ ವಿಮುಚ್ಯತೆ. ಭಗವಂತನ ಜನ್ಮ, ವಿಶಿಷ್ಟ ಜನ್ಮ ಅಂದರೆ ಏನು, ಭಗವಂತನ ಶರೀರ ಪಂಚಭೂತಗಳಿಂದ ಆಗಿದ್ದಲ್ಲ, ಇದಕ್ಕೆ ನೋಡು ರಕ್ತ ಆಗುತ್ತದೆ, ಗಾಯ ಆಗುತ್ತದೆ, ಮತ್ತೆ ಗಾಯ ಆದ ನಂತರ ಏನಾಗ್ತದೆ, ಇದಕ್ಕೆ ಕೊಳೆ ಆಗುತ್ತದೆ, ಏನು ಗಾಯ ಆಯಿತು ಇರುತ್ತದೆ, ಗಾಯ ಆಗಿಬಿಟ್ರೆ ಇದಕ್ಕೆ ಏನದು ಹುಣ್ಣಾಗಿ ಏನೇನಾಗಿ ನಾಶವಾಗ್ತದೆ. ಪರಮಾತ್ಮ ಶರೀರ ಪಂಚಭೂತಗಳಿಂದ ರಕ್ತ ಮಾಂಸಗಳಿಂದ ಆಗಿದ್ದಲ್ಲ ಶ್ರೀಕೃಷ್ಣಂದು. ಶ್ರೀಕೃಷ್ಣಂದು ಸಾಕ್ಷಾತ್ ಚಿನ್ಮಯ ಶುದ್ಧ ಸತ್ವವಾದ ಶರೀರ, ಅದಕ್ಕೆ ಮರಣವಿಲ್ಲ,
ತೋರ್ಕೊಳ್ತದೆ, ಬೇಕಾದರೆ ಅದೃಶ್ಯವಾಗುತ್ತದೆ ಹೊರತು ಮರಣವಿಲ್ಲ. ಅದಕ್ಕೆ ನಮ್ಮ ಶರೀರ ಮರಣ ಆಗುತ್ತದೆ, ಅದಕ್ಕೆ ಮರಣವಿಲ್ಲ, ಸುಮ್ಮನೆ ತೋರ್ಕೊಳ್ತದೆ ಅಷ್ಟೇ. ತೋರ್ಕೊಳ್ತದೆ, ಅದೃಶ್ಯವಾಗ್ತದೆ. ಸೂರ್ಯೋದಯ ಅಸ್ತವಾಗುವ ಹಾಗೆ ತೋರ್ಕೊಳ್ತದೆ, ಅದೃಶ್ಯವಾಗ್ತದೆ. ನೋಡು, ರಾತ್ರಿಗೆ ನಕ್ಷತ್ರಗಳಿರುತ್ತವೆ, ರಾತ್ರಿಗೆ ಇರುತ್ತವೆ, ಹಗಲು ಇರಲ್ವಾ? ಇರುತ್ತವೆ, ನಮಗೆ ಕಂಡು ಬರಲ್ಲ. ಹಾಗೆ ನಕ್ಷತ್ರಗಳು ಅವೇ ರಾತ್ರಿಗೆ ಯಾವ ಇವೋ, ಹಗಲು ಇವೆ, ಕಂಡು ಬರಲ್ಲ. ಹಾಗೆ ಅಲ್ಲೇ ಇರುತ್ತಾನೆ ಪರಮಾತ್ಮ. ಸೃಷ್ಟಿಗೆ, ಪ್ರಪಂಚಕ್ಕೆ, ನಾಮರೂಪಗಳಿಗೆ ಕೆಲವೊಮ್ಮೆ ತೋರ್ಕೊಳ್ತಾನೆ, ಕೆಲವೊಮ್ಮೆ ತೋರ್ಕೊಳ್ಳಲ್ಲ, ಇರುವುದು ಅಲ್ಲೇ ಇರ್ತಾನೆ. ಹಾಗೆ ಪರಮಾತ್ಮ ಜನರಿಗೆ ತೋರುಕೊಂಡಾಗ ಅವತಾರ, ತೋರ್ಕೊಳ್ಳದಿದ್ದರೆ ಅದೃಶ್ಯ ಅವ್ಯಕ್ತ. ಅವತಾರ ಉಪಸಂಹಾರ ಅಷ್ಟೇ ಹೊರತು, ನಮ್ಮ ಹಾಗೆ ಹುಟ್ಟುವುದು, ಮನುಷ್ಯ ರೂಪ ಶರೀರ ಧರಿಸುವುದು, ಇವರಿಗೆ ಮುಪ್ಪು ಬರುವುದು, ಜ್ವರ ಬರುವುದು, ರೋಗ ಬರುವುದು, ಕೆಲವು ದಿವಸ ನಂತರ ಪ್ರಾಣ ಬಿಡುವುದು, ಅದೇನಿಲ್ಲ. ಏಕೆ? ಚಿನ್ಮಯ ರೂಪ ಸಾಕ್ಷಾತ್ ಕೃಷ್ಣ, ಜಡರೂಪ ಅಲ್ಲ, ಸಾಕ್ಷಾತ್ ಚಿನ್ಮಯ, ಪಂಚಭೂತಗಳಿಂದ ಆಗಿರುವ ಶರೀರವಲ್ಲ. ಅದಕ್ಕಾಗಿ ಅದು ನೋಡೋಣ. ದೇವಕಿ ವಸುದೇವರಿಗೆ ಹುಟ್ಟಿದ ತಕ್ಷಣವೇ ವಿಶ್ವರೂಪವನ್ನು ಧರಿಸಿ ತೋರಿಸಿದ. ಅಂದರೆ ಆ ಶರೀರ ಪಂಚಭೂತ ಶರೀರ ಅಲ್ಲ ಹುಟ್ಟಿದ. ದೇವಕಿ ಗರ್ಭದಲ್ಲಿ ಸಾಕ್ಷಾತ್ ಚಿನ್ಮಯನೇ ಬಂದ. ಬಂದು ಪ್ರಸವವಾದ ತಕ್ಷಣವೇ ಚತುರ್ಭುಜ ರೂಪ, ಅಲ್ಲಿ ಶ್ಲೋಕ ಹೇಳೋಣ, ದಶಮಸ್ಕಂದ ಚತುರ್ಭುಜ ರೂಪವಾಗಿ ತೋರಿಸಿ ಮಾತಾಡಿಸ್ತಾನೆ. ನಂತರ ಚಿಕ್ಕ ಮಗುವಾಗಿ ಅಳುತ್ತಾನೆ. ಅಂದರೆ ಅದು ತನ್ನ ಸಂಕಲ್ಪ ಮಾತ್ರದಿಂದ ಆಗಿದ್ದೇ ಹೊರತು ಪಂಚಭೂತ ಶರೀರವಲ್ಲ. ಅದಕ್ಕಾಗಿ ಅದು ಚಿನ್ಮಯ ರೂಪ, ನಿತ್ಯ ಶುದ್ಧವಾಗಿರುತ್ತೆ. ಅದಕ್ಕೆ ಜನ್ಮ, ಮರಣ, ರೋಗ, ನೋವು ಯಾವುದೂ ಇರಲ್ಲ, ಸಾಕ್ಷಾತ್ ಶುದ್ಧ ರೂಪ ಅಲ್ಲ. ಇನ್ನು ಈ ನನ್ನ ಜನ್ಮದ ರಹಸ್ಯ ಯಾರು ತಿಳ್ಕೊಳ್ತಾರೋ, ಜನ್ಮ ಕರ್ಮ ಈ ರಹಸ್ಯ ತಿಳ್ಕೊಂಡು ಮನನ, ಧ್ಯಾನ, ಚಿಂತನ, ಭಕ್ತಿ ಮಾಡಿದರೆ ಸಾಕು, ಜನ್ಮ ಧನ್ಯವಾಗ್ತದೆ, ಸಂಸಾರ ಹೋಗುತ್ತೆ. ಇದು ಟೈಮ್ ಆಯಿತು. ಇದರ ಬಗ್ಗೆ ಈ ಜನ್ಮ ಕರ್ಮದ ರಹಸ್ಯ ಸ್ವಲ್ಪ ಹೇಳಿಬಿಟ್ರೆ ಇದು ಸೂತಶೌನಕ ಸಂವಾದ ಮುಗಿಯುತ್ತದೆ. ಈಗ ನಾಳೆಯಿಂದ ಇದು ಸ್ವಲ್ಪ ಹೇಳಿ, ನಾಳೆ ಒಂದು 10 ನಿಮಿಷದಲ್ಲಿ. ಈಗ ವ್ಯಾಸನಾರದ ಸಂವಾದ, ವ್ಯಾಸನ ಭಾಗವತವನ್ನು ಬರೆಯುವುದು, ನಾರದ ಬರುತ್ತಾನೆ, ಆ ಕಥೆಯಿಂದ ಸ್ವಲ್ಪ ಕಥಾರೂಪವಾಗಿ ಚೆನ್ನಾಗಿರುತ್ತದೆ, ಇನ್ನು ಸರಳವಾಗಿರುತ್ತದೆ ಅರ್ಥವಾಗುವುದಕ್ಕೆ. ನಾಳೆ ಹೇಳೋಣ, ಇದು ಸ್ವಲ್ಪ ಉಳಿದಿದೆ, ಒಂದು 5-10 ನಿಮಿಷ ನಾಳೆ ಹೇಳೋಣ. ಹೇಳಿ ಅದು ಶುರು ಮಾಡಿ. ಓಂ, ಒಂದು ಶ್ಲೋಕ ಹೇಳಿ. ಶ್ಲೋಕ ಚತುರ್ಥ ಪಂಚಮ ಶ್ರೀಮದ್ಭಾಗವತಂ ಪುರಾಣತಿಲಕಂ ಯದ್ವೈಷ್ಣವಾನಾಂ ಧನಂ ಯಸ್ಮಿನ್ ಪಾರಮಹಂಸಮೇವ ಮಮಲಂ ಜ್ಞಾನಂ ಪರಂ ಗೀಯತೆ ಯತ್ರ ಜ್ಞಾನವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತತ್ಶೃಣ್ವನ್ ಪ್ರಪಠನ್ ವಿಚಾರಣ ಪರೋ ಭಕ್ತ್ಯಾ ವಿಮುಚ್ಯೇನ್ನರಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.